ನಮಸ್ಕಾರ ವೀಕ್ಷಕರೇ, ಭಕ್ತಿ ಸುಧಾ ವಾಹಿನಿಗೆ ಸ್ವಾಗತ. ಇಂದು 5ನೇ ಅಧ್ಯಾಯದ ಚಿಂತನೆಯನ್ನು ನಡೆಸಿಕೊಡಲಿದ್ದಾರೆ ತಿರುಮಲಾಚಾರ್ ಹಾಗೂ ಅವರ ಮಡದಿ ಕಮಲಾಕ್ಷಿಯವರು. ಭಕ್ತಿ ಸುಧಾ ವಾಹಿನಿಯ ವೀಕ್ಷಕರಿಗೆ 5ನೇ ಅಧ್ಯಾಯದ ಗೀತಾ ಸಂವಾದಕ್ಕೆ ಸ್ವಾಗತ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಭಗವದ್ಗೀತೆ ಭಾರತ ಜಗತ್ತಿಗೆ ನೀಡಿದ ಮಹೋನ್ನತ ಕೃತಿ ಎಂದು ಕೇಳಿದ್ದೇನೆ. ನಾನು ತಿಳಿದಂತೆ ಗೀತೆಯ ಬಗ್ಗೆ ಎರಡು ವಿಷಯಗಳಿವೆ. ಒಂದು, ಪ್ರತಿಯೊಬ್ಬರ ಜೀವನದಲ್ಲಿ ಗೊಂದಲದ ಸಂದರ್ಭ ಬಂದಾಗ ಪರಿಹಾರ ನೀಡುತ್ತದೆ. ಭಗವಂತ ಮತ್ತು ಭಕ್ತರ ಸಂಬಂಧದ ಬಗ್ಗೆ ತಿಳುವಳಿಕೆ ನೀಡುತ್ತದೆ. ಪ್ರಕೃತ 5ನೇ ಅಧ್ಯಾಯದ ವಿಚಾರ ಮಾಡುವಾಗ ಮೊದಲನೇ ಪ್ರಶ್ನೆ, ಈ ಅಧ್ಯಾಯದ ಹೊಸ ವಿಷಯ ಏನು ಅಂತ. ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾಮಾನ್ಯತೀರ್ಥಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. ಹರಿ ಓಂ. ನಿಜ, ಭಗವದ್ಗೀತೆ ನಮ್ಮೆಲ್ಲರ ಜೀವನದಲ್ಲಿ ಬಹಳ ಪ್ರಭಾವ ಬೀರತಕ್ಕಂತಹ ಗ್ರಂಥ. ಹೇಗೆ ಅರ್ಜುನ ಯುದ್ಧದಲ್ಲಿ ನಿಂತಾಗ ಕಕ್ಕಾಬಿಕ್ಕಿಯಾಗಿ ತನ್ನ ಕರ್ತವ್ಯವನ್ನು ಬಿಡುತ್ತೇನೆ ಅನ್ನೋ ಸ್ಥಿತಿಗೆ ಬಂದನೋ, ಹಾಗೆ ನಾವು ನಮ್ಮ ಈ ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಗೊಂದಲದ ಸ್ಥಿತಿಯಲ್ಲಿದ್ದಾಗ ಕೃಷ್ಣನನ್ನು ಮತ್ತೆ ಧನುಸ್ಸನ್ನು ಎತ್ತಿ ಯುದ್ಧ ಮಾಡುವಂತೆ ಪ್ರೇರಣೆ ಮಾಡಿದಂತೆ, ನಮಗೆ ಜೀವನದೊಳಗೆ ಹೆಜ್ಜೆ ಹೆಜ್ಜೆಗೆ ಅದು ಪ್ರೇರಣೆ ನೀಡ್ತಕ್ಕಂತಹ ಗ್ರಂಥ. ಒಂದು ಸಲ ಭಗವದ್ಗೀತೆಯನ್ನು ಹತ್ತಿರದಿಂದ ಕಂಡಂತಹ ವ್ಯಕ್ತಿ ಮೊದಲಿನಂತೆ ಇರೋದಿಲ್ಲ ಅನ್ನೋದು ಎಲ್ಲರ ಅನುಭವಕ್ಕೆ ಬರತಕ್ಕಂತಹ ವಿಷಯ. ಪ್ರಕೃತ 5ನೇ ಅಧ್ಯಾಯ ಇದು ಕರ್ಮ ಸನ್ಯಾಸದ ಬಗ್ಗೆ ಹೇಳ್ತಾ ಇರತಕ್ಕಂತಹ ಅಧ್ಯಾಯ. ಇದಕ್ಕೆ ಹೆಸರೇ ಕರ್ಮಸನ್ಯಾಸನ ಯೋಗ ಅಂತ ಒಂದೊಂದು ಅಧ್ಯಾಯಕ್ಕೆ ಹೆಸರಿಡುವಂತೆ ಈ ಹೆಸರನ್ನು ಕೊಟ್ಟಿದ್ದಾರೆ. ಕರ್ಮ ಸನ್ಯಾಸ ಮತ್ತು ಕರ್ಮಯೋಗಗಳ ಅರ್ಥ ಏನು? ಸನ್ಯಾಸ ಈ ಶಬ್ದ ಕೇಳಿದಾಗ ಸನ್ಯಾಸಿಗಳಿಗೆ ಸಂಬಂಧಪಟ್ಟಿದ್ದೆ. ಭಗವದ್ಗೀತೆ ಕರ್ಮಯೋಗದ ಬಗ್ಗೆ ಹೇಳುತ್ತದೆ ಎಂದು ಕೇಳಿದ್ದೇವೆ. ಆದ್ದರಿಂದ ಕರ್ಮಯೋಗ ಎಂದರೇನು? ಬಹಳ ಮುಖ್ಯವಾದಂತಹ ವಿಷಯ. ಭಗವದ್ಗೀತೆ ಅನೇಕ ಯೋಗಗಳ ಬಗ್ಗೆ ಮಾತಾಡುತ್ತೆ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ, ಅವುಗಳಲ್ಲಿ ಕರ್ಮಯೋಗ ಎಲ್ಲದಕ್ಕೂ ಮೂಲಭೂತವಾದಂತಹ ವಿಷಯ. ಕೃಷ್ಣ ಈ ಕರ್ಮಯೋಗದ ಬಗ್ಗೆ 2-3ನೇ ಅಧ್ಯಾಯದಿಂದ ಹೇಳುತ್ತಾ ಅದರ ಇನ್ನೊಂದು ಮುಖವಾದಂತಹ ಕರ್ಮಸನ್ಯಾಸವನ್ನು ಸಂಕ್ಷಿಪ್ತವಾಗಿ ಹೇಳಿದವನು ಈ 5ನೇ ಅಧ್ಯಾಯದಲ್ಲಿ. 6ನೇ ಅಧ್ಯಾಯದ ಮೊದಲ 2 ಶ್ಲೋಕಗಳಲ್ಲಿ ಇದರ ಬಗ್ಗೆ ತುಂಬ ಸ್ಪಷ್ಟವಾದ ಶಬ್ದಗಳಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಅವನ ಶ್ಲೋಕಗಳನ್ನು ಹೇಳೋದಾದರೆ, ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಅಂತ ಹೇಳ್ತಾನೆ. ಹಾಗೆ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್ ಅಂತ ಹೇಳ್ತಾನೆ. ನೇಯಸ್ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ಅನ್ನೋ ಶಬ್ದಗಳಲ್ಲಿ ಹೇಳಿದ್ದಾನೆ. 6ನೇ ಅಧ್ಯಾಯದ ಆರಂಭದಲ್ಲಂತೂ, ಅನಾಷ್ಟ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯ. ನೀವು ಕೇಳಿದಂತೆ ಈ ಸನ್ಯಾಸ ಅನ್ನೋ ಶಬ್ದವನ್ನು ಕೇಳಿದ ಕೂಡಲೇ ಇದು ಯಾರೋ ಸನ್ಯಾಸಿಗಳಿಗೆ ಸಂಬಂಧಪಟ್ಟಿದ್ದು ಅನ್ನೋ ಭಾವನೆ ಬರುತ್ತೆ. ಆದರೆ ಅದಲ್ಲ. ಸನ್ಯಾಸ ಅಂದರೆ ಬಿಡೋದು ಅಂತ ಅರ್ಥ. ಕರ್ಮಯೋಗಕ್ಕೆ 2 ಮುಖಗಳಿವೆ. ಒಂದು ಮಾಡೋದು, ಇನ್ನೊಂದು ಬಿಡೋದು. ಏನು ಮಾಡೋದು, ಏನು ಬಿಡೋದು ಅಂತ ಬಂದರೆ, ಕರ್ತವ್ಯ ಕರ್ಮಗಳನ್ನು ಮಾಡೋದು, ಅದನ್ನು ಮಾಡುವಾಗ ಬರತಕ್ಕಂತಹ ಕಾಮ, ಕ್ರೋಧ, ಲೋಭ, ಮೋಹ, ಚಿಂತ
ಮೊದಲಾದ ಅನಪೇಕ್ಷಿತವಾದ ಅಂಶಗಳನ್ನು ಬಿಡೋದು. ಹೀಗೆ ಇವೆರಡರ ಸಂಬಂಧದಲ್ಲಿ ಇದು ಹೊರಟಿದೆ. ಇದನ್ನು ಇನ್ನೊಂದು ಸ್ವಲ್ಪ ಒಂದು ಉದಾಹರಣೆ ಕೊಟ್ಟು ಹೇಳೋದಾದರೆ, ನಾವು ಪ್ರತಿ ದಿವಸ ಭಜನೆ ಮಾಡಬೇಕು, ಸಂಧ್ಯಾವಂದನೆ ಮಾಡಬೇಕು, ದೇವರ ಪೂಜೆ ಮಾಡಬೇಕು ಅಂತ ಅಂದ್ಕೊಳ್ತೀವಿ. ಅದನ್ನು ಮಾಡುವಾಗ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಗಮನಿಸಿದರೆ ನಮ್ಮ ಮನಸ್ಸು ಎಲ್ಲೆಲ್ಲೆಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಹಾಗಾದರೆ ಮಾಡೋದು ಹೊರಗಡೆ ಒಂದಾದರೂ ಒಳಗೆ ಇನ್ನೇನು ಹಿಡ್ಕೊಂಡಿದ್ದೀವಿ ನಾವು, ಆ ಯಾವುದನ್ನು ಹಿಡ್ಕೊಂಡಿರಬಾರದು ಅದನ್ನು ಬಿಡ್ತಾ ಮಾಡಬೇಕಾದ ಕರ್ತವ್ಯವನ್ನು ಮಾಡೋದು. ಈ ಶ್ಲೋಕವನ್ನು ನೋಡಿದರೆ ಅನಾಶ್ರಿತ ಕರ್ಮ ಫಲಂ, ಕರ್ಮದ ಫಲವನ್ನು ಬಯಸದೇನೆ. ರಾಘವೇಂದ್ರ ಸ್ವಾಮಿಗಳವರು ಅದನ್ನು ಸ್ಪಷ್ಟವಾಗಿ ಬರೀತಾರೆ. ಇಲ್ಲಿ ಕರ್ಮ ಸನ್ಯಾಸ ಅಂದರೆ ಕರ್ಮದ ಸನ್ಯಾಸ ಅಲ್ಲ, ಕರ್ಮದ ತ್ಯಾಗ ಅಲ್ಲ, ಕರ್ಮಣಿ ಸನ್ಯಾಸ ಅಂತ. ಷಷ್ಠಿ ತತ್ಪುರುಷ ಅಲ್ಲ, ಸಪ್ತಮಿ ತತ್ಪುರುಷ. ಏನು ವ್ಯತ್ಯಾಸ ಬರುತ್ತೆ? ಷಷ್ಠಿ ತತ್ಪುರುಷ ಮಾಡಿದರೆ ಕರ್ಮವನ್ನೇ ಬಿಡೋದು ಅಂತ ಅರ್ಥ ಬರುತ್ತೆ. ಅಲ್ಲ, ಕರ್ಮ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಮೂಡತಕ್ಕಂತಹ ಕಾಮದ್ವೇಷಾದಿ ತ್ಯಾಗ. ಜ್ಞೇಯಸ್ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ಅಂತ ಕೃಷ್ಣನು ಹೇಳ್ತಾನೆ. ಅವನು ನಿತ್ಯ ಸನ್ಯಾಸಿ ಯಾರು, ನ ಕಾಂಕ್ಷತಿ ನ ದ್ವೇಷ್ಟಿ. ಹೀಗೆ ಇದು ಕಾಮ, ದ್ವೇಷ, ಮೋಹ ಇವೆಲ್ಲ ಉಪಲಕ್ಷಣ. ಈ ಥರದ ಕರ್ಮಗಳನ್ನು ಮಾಡಬೇಕಾದ್ರೆ ನಿಜವಾಗಿ ಮನಸ್ಸಿನಲ್ಲಿ ಏನಿರಬೇಕೋ ಅದನ್ನು ಬಿಟ್ಟು ಮತ್ತೆ ಏನೇನು ಬರುತ್ತೋ ಅದೆಲ್ಲವನ್ನು ಬಿಡೋದು. ಕೃಷ್ಣ ಪರಮಾತ್ಮ ಹೇಳುವಂತೆ ಕರ್ಮಗಳನ್ನು ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಇರಬೇಕು, ಭಗವಂತನಲ್ಲಿ ಇರಬೇಕು. ದೇವರ ಪೂಜೆ ಮಾಡಬೇಕಾದ್ರೆ ಇದು ಭಗವಂತ ಇಲ್ಲಿ ಎದುರುಗಡೆ ಪ್ರತಿಮೆಯಲ್ಲಿ ಬಂದು ಕುಳಿತಿದ್ದಾನೆ, ಅವನ ಪಾದ ತೊಳಿತಾ ಇದ್ದೇನೆ ನಾನು, ಅವನಿಗೆ ಅರ್ಚನೆ ಮಾಡ್ತಾ ಇದ್ದೇನೆ ಅಂತ ಏನು ಮಾಡಬೇಕಾದ್ರೂ ಎಲ್ಲ ಅಲ್ಲೇ ಇರಬೇಕು. ಒಂದು ತಾಯಿ ಮಗುವಿನ ಆರೈಕೆ ಮಾಡುವಾಗ ಎಲ್ಲೆಲ್ಲೋ ಮನಸ್ಸಿಟ್ಟು ಮಾಡ್ತಾ, ಪ್ರೀತಿಯಿಂದ ಅಕ್ಕರೆಯಿಂದ ಮಾಡಬೇಕಾದ್ರೆ ಪೂರ್ಣ ಆ ಮಗುವಿನ ಕಡೆಯೇ ಗಮನ ಇರುತ್ತೆ. ಆ ಮಗುವಿನ ಲಾಲನೆ ಪಾಲನೆ, ಅದರ ಮುಖ, ಅದರ ನಗು ನೋಡೋದು, ಹೇಗೆ ಅದರಲ್ಲೇ ಪೂರ್ಣ ಮನಸ್ಸಿಟ್ಟು ಆ ಕೆಲಸವನ್ನು ಮಾಡ್ತಾಳೆ. ಅದರಿಂದ ಹಾಗೆ ಮಾಡಿದಾಗಲೇ ನಿಜವಾದ ಸಂತೋಷ ಆಗುತ್ತೆ. ನಾವು ಅದನ್ನು ಮಾಡೋದಿಲ್ಲ. ಈ 5ನೇ ಅಧ್ಯಾಯದ ಒಂದು ದೊಡ್ಡ ಸಂದೇಶ ಪದ್ಮಪತ್ರ ಮೀಮಾಂಸ ಅಂತ. ನೀರಿನ ಒಳಗೇ ಇರುತ್ತೆ, ನೀರಿನಲ್ಲೇ ಬೆಳೆಯುತ್ತೆ ತಾವರೆ ಎಲೆ, ಆದರೆ ಅದಕ್ಕೆ ಅಂಟುಕೊಳ್ಳೋದಿಲ್ಲ. ಹಾಗೆ ಜೀವನದಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಅದಕ್ಕೆ ಅಂಟುಕೊಳ್ಳದೇ ಇರಲಿಕ್ಕೆ ಏನು ಮಾಡಬೇಕು ಅಂತಂದರೆ ಕರ್ಮ ಸನ್ಯಾಸವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವಂಥ ಒಂದು ಸಂದೇಶವನ್ನು ಈ ಅಧ್ಯಾಯ ಕೊಡ್ತಾ ಇದೆ ಅಂತ ಹೇಳಿ ನಾವು ಒಂದು ಸ್ಥೂಲವಾಗಿ ತಿಳಿಯಬಹುದು. ಒಂದು ಸಣ್ಣ ಪ್ರಶ್ನೆ, ಇವೆರಡಕ್ಕೂ ಏನು ಸಂಬಂಧ? ಕರ್ಮಯೋಗಕ್ಕೂ ಕರ್ಮ ಸನ್ಯಾಸಕ್ಕೂ ಏನು ಸಂಬಂಧ ಅಂತ ಹೇಳೋದಾದರೆ, ಆಪರೇಷನ್ಗೂ ಸ್ಟರ್ಲೈಸೇಷನ್ಗೂ ಏನು ಸಂಬಂಧ? ನಿಜವಾಗಿ ಆಪರೇಷನ್ ಅಂದರೆ ಏನು ಅಂತ ಕೇಳಿದರೆ, ದೇಹದಲ್ಲಿ ಯಾವ ಭಾಗ ಹಾಳಾಗಿದೆ ಅದನ್ನು ಎಕ್ಸ್ಪರ್ಟ್ಗಳು ತಜ್ಞರು ನೋಡಿಬಿಟ್ಟು ಅದನ್ನು ಕತ್ತರಿಸಿ ತೆಗೆದು ಹೊರಗೆ ಹಾಕಿ ಹೊಲಿಗೆ ಹಾಕಿದರೆ ಆಪರೇಷನ್. ಆದರೆ ಇಷ್ಟೇ ಮಾಡಿದರೆ ಸಾಕ? ಅದಕ್ಕಿಂತ ಮುಂಚೆ ರೋಗಾಣುಗಳು ಯಾವುದು ಇಲ್ಲದೇ ಇರುವಂತೆ ಸ್ಟರ್ಲೈಸೇಷನ್ ಅಂತ ಏನು ಕರೀತಾರೆ, ರೋಗ ನಿರೋಧಕ ವಾತಾವರಣ ನಿರ್ಮಾಣ ಮಾಡೋದು, ಅದನ್ನು ಮಾಡದೆ ಆಪರೇಷನ್ ಮಾಡಿದರೆ ಏನಾಗುತ್ತೆ? ಆಪರೇಷನ್ ಸಕ್ಸಸ್ಫುಲ್, ಆದರೆ ರೋಗಿ ನೆಗೆದು ಬಿದ್ದು ಹೋಗ್ತಾನೆ. ಹಾಗೆ ಇಲ್ಲಿ ಕರ್ಮಯೋಗ ಅಂಥೇಳಿ ನಾವು ಒಂದು ಮೊದಲನೇ ಹಂತದಲ್ಲಿ ಅಕರ್ಮ ವಿಕರ್ಮಗಳನ್ನು ಮಾಡೋ ಸಂಭವ ಇರುತ್ತೆ, ಮಾಡಬಾರದ್ದನ್ನು ಮಾಡೋದು, ಮಾಡೋದನ್ನು ಮಾಡದೇ ಇರೋದು. ಆದರೆ ಒಂದು ಹಂತದಲ್ಲಿ ಹಿರಿಯರ ಅನುಗ್ರಹ, ಪೂರ್ವಜನ್ಮದ ಪುಣ್ಯ, ಕರ್ತವ್ಯ ಕರ್ಮಗಳನ್ನು, ವರ್ಣಾಶ್ರಮೋಚಿತ ಕರ್ತವ್ಯ ಕರ್ಮಗಳು ಅಂತ ಏನು ಹೇಳ್ತಾರೆ ಅವುಗಳನ್ನು ಮಾಡುವಂಥದ್ದು. ಜೊತೆಗೆ ಭಗವದ್ಗೀತೆ ಹೇಳುವಂತೆ ಜೀವನದಲ್ಲಿ ಭಗವಂತ ನಮ್ಮ ಪಾಲಿಗೆ ಒದಗಿಸಿಕೊಟ್ಟಂಥ ಕರ್ಮ ಅಂತ ಏನಿರುತ್ತೆ, ನಾವೇನೋ ಉದ್ಯೋಗ ಮಾಡ್ತೀವೋ, ಜೀವನಕ್ಕೋಸ್ಕರ ಏನು ಉಪಾಯಗಳನ್ನು ಅನುಸರಿಸ್ತೀವೋ, ಇದೆಲ್ಲ ಕರ್ಮ ಅಂತ ಇಟ್ಟುಕೊಂಡ್ರೆ ಆ ಕರ್ಮಗಳನ್ನು ಮಾಡ್ತೀವಲ್ಲ, ಇದು ಆಪರೇಷನ್ ಇದ್ದ ಹಾಗೆ. ಆದರೆ ಇದು ನಮಗೆ ಮತ್ತಷ್ಟು ಬಂಧಕ ಆಗಿ ನೂರಾರು ಜನ್ಮಗಳನ್ನು ಎತ್ತಲಿಕ್ಕೆ ಕಾರಣ ಆಗಿ ಈ ಜೀವನದ ಮುಖ್ಯ ಉದ್ದೇಶವಾದಂತಹ ಮೋಕ್ಷವನ್ನೇ ಪಡೀದೇ ಇರೋ ಹಾಗೆ ಈ ಕರ್ಮಗಳನ್ನು ಮಾಡುವಂತಹ ಸಂದರ್ಭವೇ ಹೆಚ್ಚು. ಅದನ್ನು ತಪ್ಪಿಸಿ ಈ ಕರ್ಮ ನಿಜವಾದ ರೀತಿಯಲ್ಲಿ ಆಪರೇಷನ್ನಂತೆ ಈ ಇದು ನಡೆದು ಇದರಲ್ಲಿ ಆ ಗಡ್ಡೆಯನ್ನು ತೆಗೆದು ಹಾಕಿ ನಾವು ರೋಗ ಇಲ್ಲದೇ ಇರುವಂತೆ ಜೀವನ ನಡೆಸಬೇಕು ಅಂತಿದ್ದರೆ ಇದಕ್ಕೆ ಕರ್ಮ ಸನ್ಯಾಸದ ಒಂದು ಮುಖ ಬೇಕಾಗುತ್ತೆ. ಅದರಿಂದ ನಾವು ನಮ್ಮ ಮನಸ್ಸಿನಲ್ಲಿ ಮೂಡ್ತಕ್ಕಂತಹ ದುರ್ಭಾವನೆಗಳನ್ನು ದೂರ ಮಾಡಿ
ಸದ್ಭಾವನೆಯನ್ನು ಬೆಳೆಸಿಕೊಂಡು ಕರ್ಮಗಳನ್ನು ಮಾಡಲಿಕ್ಕೆ ಈ ಅಧ್ಯಾಯ ನಮಗೆ ಪೋಷಕವಾಗುತ್ತೆ. ಹೀಗಾಗಿ ಕರ್ಮ ಸನ್ಯಾಸ ಮತ್ತು ಕರ್ಮಯೋಗಗಳೆರಡು ಪರಸ್ಪರ ಪೂರಕವಾಗಿದೆ, ಒಂದು ನಾಣ್ಯದ ಎರಡು ಮುಖಗಳಂತೆ ಇವೆ ಅಂತ ನಾವು ಅದನ್ನು ತಿಳಿಬಹುದು. ಕೃಷ್ಣ ಪರಮಾತ್ಮನ ಮಾತಿನಲ್ಲಿ ಹೇಳೋದಾದರೆ, ಯೋಗಯುಕ್ತೋ ಮುನಿರ್ಬ್ರಹ್ಮ ನಚಿರೇಣ ಅಧಿಗಚ್ಚತಿ. ಮುನಿಹಿ ಅನ್ನೋದಕ್ಕೆ ರಾಘವೇಂದ್ರ ಸ್ವಾಮಿಗಳವರು ಸನ್ಯಾಸಿ ಅಂತ ಅರ್ಥ ಬರೀತಾರೆ. ಅಂದರೆ ಯೋಗಯುಕ್ತ, ಒಂದು ಕಡೆ ಯೋಗ ಇರಬೇಕು ಜೊತೆಗೆ ಸನ್ಯಾಸ ಇರಬೇಕು, ಈ ಎರಡೂ ಇದ್ದಾಗ ಅವನು ಮುಕ್ತನಾಗಿ ಅಚಿರೇಣ ಅಧಿಗಚ್ಚತಿ ಬಹಳ ಬೇಗ ತನ್ನ ಫಲವನ್ನು ಪಡೆಯಲಿಕ್ಕೆ ಸಾಧ್ಯ. ಇವತ್ತು ನಾವು ಗಮನಿಸಿದರೆ ನಾವು ಎಷ್ಟೆಲ್ಲ ಮಾಡ್ತಾ ಇದ್ದೀವಿ ಆದರೂ ನಮಗೆ ಯಾಕೋ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ ಅನ್ನೋ ಒಂದು ಭಾವನೆ ಇದೆಯಲ್ಲ, ಅದು ಹೋಗಬೇಕು ಅಂದರೆ ಈ ಕರ್ಮ ಸನ್ಯಾಸವನ್ನು ನಾವು ಹೆಚ್ಚೆಚ್ಚು ಅರ್ಥ ಮಾಡಿಕೊಳ್ಬೇಕು. ನಿತ್ಯ ಜೀವನದಲ್ಲಿ ಈ ವಿಷಯಗಳ ಪ್ರಸ್ತುತತೆ ಹೇಗೆ? ಏಕೆಂದರೆ ಆಧ್ಯಾತ್ಮ ಮಾರ್ಗದಲ್ಲಿದ್ದವರಿಗೆ ಈ ಎಲ್ಲ ವಿಷಯ, ಉಳಿದವರ ಜೀವನದಲ್ಲಿ ಆಧ್ಯಾತ್ಮ ಕೆಲವು ನಿಮಿಷಗಳ ವಿಷಯ, ಅಂಥವರಿಗೆ ಈ ಅಧ್ಯಾಯದ ಸಂದೇಶ ಏನು? ಈ ಭಗವದ್ಗೀತೆಯನ್ನು ಸೈಕಾಲಜಿ ಪುಸ್ತಕದಂತೆ ಓದಬೇಕು ಅಂತ ಅವನು ಮಾತು ಹೇಳಿದೆ. ಸೈಕಾಲಜಿ ಪುಸ್ತಕಗಳನ್ನು ಓದಬೇಕಾದ್ರೆ ಇದು ನನ್ನ ಪಕ್ಕದಲ್ಲಿರೋರಿಗೆ ಸಂಬಂಧಪಟ್ಟಿದ್ದು, ನನಗೆ ಸಂಬಂಧಪಟ್ಟಿಲ್ಲ ಅಂತ ಅನಿಸಿದರೆ ಅದರಿಂದ ಏನು ಎಫೆಕ್ಟ್ ಆಗಲ್ಲ ಅಂತೆ. ಇದು ನನಗೆ ಪರಿಣಾಮಕಾರಿ ಅಂತ ಅನಿಸಿ ಓದಿದಾಗ ಅದರಿಂದ ಫಲ ಸಿಗುತ್ತೆ ಅಂತ ಒಂದು ಹೇಳ್ತಿರ್ತಾರೆ. ಹಾಗೆ ಈ ಭಗವದ್ಗೀತೆ ಬರೀ ಯಾರೋ ಅಧ್ಯಾತ್ಮ ಮಾರ್ಗದಲ್ಲಿ ಇರೋರಿಗೆ ಅಥವಾ ಒಂದು ವಯಸ್ಸು ದಾಟಿದವರಿಗೆ ಅಂತಲ್ಲ, ಇದು ಎಲ್ಲರಿಗೂ. ಉಸಿರಾಟ ಯಾರಿಗೆ ಸಂಬಂಧಪಟ್ಟಿದ್ದು ಅಂತಂದರೆ ಹೊಟ್ಟೆಯಲ್ಲಿರೋ ಮಗುವಿನಿಂದ ಹಿಡಿದು ಹುಟ್ಟಿದ ಮಗುವಿನಿಂದ ಹಿಡಿದು ವೃದ್ಧರಿಗೆ. ಹಾಗೆ ಅಧ್ಯಾತ್ಮ ಕ್ಷೇತ್ರದ ಉಸಿರು ಅದು ಭಗವದ್ಗೀತೆಯ ಸಂದೇಶಗಳು, ಹಾಗಾಗಿ ಇದು ಎಲ್ಲರಿಗೂ ಅನ್ವಯ ಆಗುತ್ತೆ. ಈಗ ಬಂದಿರೋ ಪ್ರಶ್ನೆ, ನಿತ್ಯ ಜೀವನದಲ್ಲಿ ಎಲ್ರಿಗೂ ಇದರಿಂದ ಏನು ಉಪಯೋಗ ಇದೆ ಅಂತ. ನಾವು ನಮ್ಮ ಮನೆಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಇರಬಹುದು, ನಮ್ಮ ಸುತ್ತಮುತ್ತಲು ಇರೋರು ಕರ್ಮಗಳನ್ನು ಯಾವ ಥರ ಮಾಡ್ತಾ ಇರ್ತಾರೆ ಅಂತ ಗಮನಿಸಿದರೆ, ಕೆಲವು ಮನೆಯಲ್ಲಿ ಮಕ್ಕಳು ಸಂಧ್ಯಾ ವಂದನೆ ಮಾಡ್ತಿರ್ತಾರೆ. ಓ ಯಾ ಮಾಡಲಿಲ್ಲ ಅಂತಂದರೆ ಅಪ್ಪ ಅಮ್ಮ ಬೈತಾರೆ ಅಂತ ತಿಳ್ಕೊಂಡು ಮಾಡ್ತಿರ್ತಾರೆ ಅಷ್ಟೆ. ಕೆಲವು ಹಬ್ಬ ಹರಿದಿನಗಳಲ್ಲಿ ನೀವು ಅದನ್ನು ಮಾಡಿರಿ ಇದನ್ನು ಮಾಡಿರಿ ಅಂತಂದರೆ ಅವರು ಏನೋ ಏನೋ ಮೊಬೈಲ್ ನೋಡ್ತಿರ್ತಾರೋ ಇನ್ನೇನೋ ನೋಡ್ತಿರ್ತಾರೆ, ಸಿಟ್ಟಿನಿಂದ ಬಂದು ಕೂತಿರ್ತಾರೆ. ಆದರೆ ಇನ್ನೊಬ್ಬರಿಗೋಸ್ಕರ ಮಾಡೋದು, ಸಿಟ್ಟಿನಿಂದ ಮಾಡೋದು, ಇನ್ನು ಕೆಲವು ಸಂದರ್ಭಗಳಲ್ಲಿ ಆಯಾಯ ಸಮಯಕ್ಕೆ ಅದನ್ನು ಮಾಡಲಿಲ್ಲ ಅಂದರೆ ಏನೋ ಕಿರಿಕಿರಿ ಚಟ ಇದ್ದ ಚಟದ ದೃಷ್ಟಿಯಿಂದ ಮಾಡ್ತೀವಿ ಹೊರತು ಅಲ್ಲಿ ಯಾವ ಮನಸ್ಸು ಕೆಲಸ ಮಾಡ್ತಾನೇ ಇರೋದಿಲ್ಲ. ಇದು ಬರೀ ಏನೋ ಧಾರ್ಮಿಕ ಕ್ರಿಯೆಗಳು ಅಂತಲ್ಲ, ನಾವು ಅಧ್ಯಯನ ಮಾಡ್ತಾ ಇರಬಹುದು, ಮನಸ್ಸು ಅಲ್ಲಿ ಇಲ್ಲಿ 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 ಹೋಗ್ತಾ ಇದ್ದರೆ ಅಧ್ಯಯನ ಹೇಗೆ ಮುಂದುವರಲಿಕ್ಕೆ ಸಾಧ್ಯ? ಹಾಗಾದರೆ ನಮ್ಮ ಜೀವನದಲ್ಲಿ ಲೌಕಿಕ ಕೆಲಸ ಇರಬಹುದು, ಧಾರ್ಮಿಕ ಕೆಲಸ ಇರಬಹುದು, ಅಥವಾ ಮೋಕ್ಷಕ್ಕೆ ಸಂಬಂಧಪಟ್ಟಂತಹ ಉನ್ನತವಾದಂತಹ ಪ್ರಯತ್ನ ಇರಬಹುದು, ಈ ಎಲ್ಲದರ ಒಳಗೆ ನಾವು ಗೊಂದಲಕ್ಕೆ ಒಳಗಾಗಿ ಸರಿಯಾಗಿ ಅದನ್ನು ಮಾಡದೇ ಇರತಕ್ಕಂತಹ ಸಂದರ್ಭ ಇರುತ್ತೆ. ಅದಕ್ಕೆ ಪರಮಾತ್ಮ ಇಲ್ಲಿ ಒಂದು ದಾರಿಯನ್ನು ತೋರಿಸ್ತಾ ಇದ್ದಾನೆ. ಮೊದಲನೇದಾಗಿ ಮನಸ್ಸನ್ನು ಗಮನಿಸ್ತಾ ಇರಬೇಕು. ಕೆಲಸ ಮಾಡಬೇಕಾದ್ರೆ ನನ್ನ ಮನಸ್ಸಿನಲ್ಲಿ ಏನು ನಡೆದಿದೆ ಅಂತ. ನಾವು ಅಧ್ಯಯನಕ್ಕೆ ಕೂತಾಗ ಅಯ್ಯೋ ಇದೊಂದು ದೊಡ್ಡ ಕಿರಿಕಿರಿ, ಈ ಸಬ್ಜೆಕ್ಟು ತುಂಬ ಭಾರ ಅಂತ ಮನಸ್ಸಿನಲ್ಲಿ ಬರ್ತಾ ಇದ್ದು ನಾವು ಓದಿದರೆ ಆ ಅಧ್ಯಯನ ಹೇಗೆ ನಡೆಯುತ್ತೆ? ಅದೇ ಖುಷಿ ಖುಷಿಯಾಗಿ ಅದೇ ಸಬ್ಜೆಕ್ಟನ್ನು ಓದಿದರೆ ಅದರ ಫಲಿತಾಂಶ ಏನಿರುತ್ತೆ? ನಾವೆಲ್ಲ ಇದನ್ನೆಲ್ಲ ಅನುಭವಿಸಿದ್ದೀವಿ. ಹಾಗಾದರೆ ಇಲ್ಲಿ ಕೃಷ್ಣ ಪರಮಾತ್ಮ ಕೊಡ್ತಾ ಇರತಕ್ಕಂಥ ಸಂದೇಶ ನಿತ್ಯ ಜೀವನಕ್ಕೆ, ನೀವು ಕೆಲಸಗಳನ್ನು ಮಾಡಬೇಕಾದರೆ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಗಮನಿಸಿ, ಸುಮ್ಮನೆ ಹೊರಗಡೆಯಿಂದ ಆ ಕೆಲಸಗಳನ್ನು ಮಾಡಬೇಡ್ರಿ. ಒಂದು ಪೂಜೆ ಭಜನೆ ಅಂತಹ ಕೆಲಸವನ್ನು ನಡೆಸಬೇಕಾದ್ರೆ ಯೋ ವಾರಕ್ಕೊಂದ್ಸಲ ಗುರುವಾರ ಭಜನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಮಾಡಬೇಕು ಅಂತ ಈ ಭಾವನೆಯಿಂದ ಮಾಡುವಂಥ ಸಂದರ್ಭ ಇರುತ್ತಲ್ಲ, ಆವಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ ನೀವು ಅದನ್ನು ತಗೊಳ್ಳ್ರಿ. ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರೆಯನ್ನು, ನಮಗೆ ದೇಹ ಇದೆ ಅಂದ ಮೇಲೆ, ಇಂದ್ರಿಯ ಇದೆ ಅಂತಂದ ಮೇಲೆ, ಮನಸ್ಸಿದೆ ಅಂತಂದ ಮೇಲೆ ಆ ಮನಸ್ಸಿಗೆ ಕೆಲಸ ಮಾಡೋದೆ, ಅದು ಅಡ್ಡದಾರಿಗೆ ಹೋಗೋದೆ, ಅದು ಮಾಡೋದೆ, ಅದನ್ನು ಹಾಗೆ ಸ್ವೀಕಾರ ಮಾಡಬೇಕಂತೆ. ಇದು ಪ್ರಕೃತಿ, ಇದು ಹಿಂಗಿದೆ. ಆದರೆ ನಾನೀಗ ಮಾಡಬೇಕಾಗಿರೋದು ಇದು ಭಗವಂತನಿಗೆ ಪ್ರೀತಿಯಾಗುವಂತೆ ಮಾಡಬೇಕು. ಒಂದು ಕ್ಷಣ ಎಲ್ಲವನ್ನು ಪಕ್ಕಕ್ಕಿಟ್ಟು ಆ ಭಗವಂತನ ಮಹಿಮೆಯನ್ನು, ಭಗವಂತನ ಉಪಕಾರವನ್ನು ಮನಸ್ಸಿಗೆ ತಂದುಕೊಂಡು ಆ ಮನಸ್ಸಿನಲ್ಲಿ ಭಕ್ತಿಯನ್ನು ಸ್ಥಾಪನೆ ಮಾಡಿ ಆ ಕೆಲಸಗಳನ್ನು ಮಾಡಬೇಕು. ಭಕ್ತಿಯನ್ನು ಸ್ಥಾಪನೆ ಮಾಡೋದು ಅಂತಂದರೆ ಭಗವಂತನ ಮಹಿಮೆಯನ್ನು ಸ್ಮರಣೆಗೆ ತಂದುಕೊಳ್ಳೋದು,
ಭಗವಂತ ನಮಗೆ ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಅವನ ತಂದೆ ಅವನ ತಾಯಿ ಅವನ ಅಣ್ಣ ಬಂಧು ಬಳಗ ಅಂತ ಭಗವಂತನನ್ನು ಸ್ಮರಣೆ ಮಾಡೋದು. ಆ ಭಗವಂತ ನಮಗೋಸ್ಕರ ನಮ್ಮ ಉದ್ಧಾರಕ್ಕೋಸ್ಕರ ರಚನೆ ಮಾಡಿರತಕ್ಕಂಥ ಈ ಪ್ರಪಂಚ, ಇದರ ತತ್ವಾಭಿಮಾನಿ ದೇವತೆಗಳು, ಅದಕ್ಕೆ ಅವರೆಲ್ಲರಿಗೆ ನಿಯಾಮಕರಾಗಿರತಕ್ಕಂಥ ವಾಯುದೇವರು ಅವರ ಮಹಿಮೆಯನ್ನು ಮನಸ್ಸಿಗೆ ತಂದುಕೊಂಡು ನಾವು ಹೊರಟಾಗ ಅದೇ ಕರ್ಮ ತುಂಬ ದೊಡ್ಡ ಫಲವನ್ನು ಕೊಡುತ್ತೆ. ಈ ಐದನೇ ಅಧ್ಯಾಯದಲ್ಲಿ ಬಂದಿರತಕ್ಕಂಥ ಬಹಳ ಸುಂದರವಾದ ಒಂದು ಶ್ಲೋಕ, ಅದಕ್ಕೆ ಗೀತಾಭಿವೃತ್ತಿಯಲ್ಲಿ ರಾಯರು ಅಷ್ಟೇ ಸುಂದರವಾದಂಥ ವಿವರಣೆಯನ್ನು ಕೊಟ್ಟಿದ್ದಾರೆ. ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಹ ಲಿಪ್ಯತೆ ನಸ ಪಾಪೇನ ಪದ್ಮಪತ್ರಂ ಇವಾಂಭಸ. ಅವಾಗ ಹೇಳಿದಂತೆ ಬಹಳ ಪ್ರಸಿದ್ಧವಾದಂಥ ಈ ಮಾತು, ನೀರಿನಲ್ಲಿದ್ದು ಅಂಟುಕೊಳ್ಳದೇ ಇರೋ ಎಲೆಯಂತೆ ನಾವು ಜೀವನದಲ್ಲಿದ್ದು ಯಾವುದಕ್ಕೆ ಅಂಟುಕೊಳ್ಳಬಾರದು ಅಂತಂದರೆ ಎರಡು ಕೆಲಸಗಳನ್ನು ಮಾಡಬೇಕು. ಅದೇ ಎರಡು ಮುಖಗಳು, ಒಂದು ಕರ್ಮಸನ್ಯಾಸ, ಕರ್ಮಯೋಗ. ಬ್ರಹ್ಮಣ್ಯಾದಾಯ ಕರ್ಮಾಣಿ, ಇದು ಕರ್ಮಯೋಗ. ಸಂಗಂ ತ್ಯಕ್ತ್ವ, ಇದು ಕರ್ಮಸನ್ಯಾಸದ ಭಾಗ. ಇದಕ್ಕೆ ರಾಯರು ಬರೆದಿರತಕ್ಕಂಥ ಅರ್ಥವನ್ನೇ ನೋಡೋದಾದರೆ ಫಲಕಾಮನಾಂ ತ್ಯಕ್ತ್ವ, ಬ್ರಹ್ಮಣ್ಯಾದಾಯ ಅನ್ನೋದಕ್ಕೆ ಮಮ ಶುಭಾರ್ಥಂ ಸ್ವಪೂಜಾತ್ಮಕಾನಿ ಮಯಾ ಕಾರಿತಾನಿ ಇತ್ಯನುಸಂಧಾಯ ಅಂತ ಅರ್ಥ ಬರೀತಾರೆ. ಇನ್ನೊಂದು ಕಡೆಯೂ ಹೇಳ್ತಾ, ಬ್ರಹ್ಮಣ್ಯಾಧಾನಂ ನಾಮ ನ ಕರ್ಮಣಾಂ ಸ್ವರೂಪೇಣ ತ್ಯಾಗ ಅಪಿತು ಸರ್ವಕರ್ಮಾಣಿ ಮನಸಾ ಸನ್ಯಸ್ಯ, ಅಂದರೆ ಭಗವಾನೇವ ಸ್ವಪೂಜಾತ್ಮಕಾನಿ ಮಚ್ಛುಭಾರ್ಥಂ ಮಯಾ ಕಾರಯತಿ ಮಮ ಕರ್ತೃತಾ ಶಕ್ತಿರಪಿ ಈಶಾಧೀನೈವ ಇತ್ಯನುಸಂಧಾಯ ಅಂತ ಅರ್ಥ ಬರೀತಾರೆ. ನಾವು ಸ್ವತಂತ್ರರು ಅನ್ನೋ ಭಾವನೆ ಯಾವಾಗಲೂ ಬರುತ್ತೆ, ನಾನು ಹೋಗ್ತೀನಿ, ನಾನು ಓದ್ತೀನಿ, ನಾನು ಕುಡಿತೀನಿ, ನಾನು ತಿಂತೀನಿ ಅಂತ. ಅಲ್ಲಿ ಎಲ್ಲಾದರೂ ನಮಗೆ ಒಳಗಿನಿಂದ ಯಾರೋ ಒಬ್ಬರು ನನ್ನಿಂದ ಮಾಡಿಸ್ತಾ ಇದ್ದಾರೆ ಅನ್ನೋ ಅನುಭವ ಇದೆಯಾ? ಪರಮಾತ್ಮ ದೇವತೆಗಳು ನನ್ನಿಂದ ಮಾಡಿಸ್ತಾ ಇದ್ದಾರೆ ಅಂತ ಅನುಭವ ಒಳಗಿನಿಂದ ಇಲ್ಲ, ಅದು ಶಾಸ್ತ್ರದಿಂದ ಹೊರಗಿನಿಂದ ಬರೋದು. ಅದಕ್ಕೆ ಒಳಗೂ ಹೊರಗೂ ಒಂದಾಗುವ ತನಕ ಅಂತ ದಾಸರಾಯರು ಹೇಳ್ತಾರೆ. ಎರಡು ಒಂದಾಗೋದು ಅಂತಂದರೆ ಏನು? ಒಳಗಿನಿಂದ ನಾನು ಮಾಡ್ತಾ ಇದ್ದೇನೆ ಅನಿಸುತ್ತೆ, ಶಾಸ್ತ್ರ ಹೇಳುವಂತೆ ನನ್ನ ಒಳಗೆ ನಿಂತು ಭಗವಂತ ವಾಯುದೇವರು ಮಾಡಿಸ್ತಾ ಇದ್ದಾರೆ ಅನ್ನೋದನ್ನು ಪ್ರತೀ ಸಲ ಅದನ್ನು ನೆನೆಸ್ಕೊಳ್ಬೇಕು. ಹಾಗಾದ್ರೆ ನನ್ನ ಕರ್ತೃತಾ ಶಕ್ತಿ ಏನಿದೆ, ಇದು ಭಗವಂತನ ದಿನ. ಬ್ರಹ್ಮಣಿ ಆದಾಯ, ಭಗವಂತನಲ್ಲಿ ಸಮರ್ಪಣೆ ಮಾಡಿ ಅಂತಂದರೆ ಈ ಎಲ್ಲ ನನ್ನ ಶಕ್ತಿಯು ಭಗವಂತನದ್ದು ಅಂತ ಒಂದು ಚಿಂತನೆ. ಆದರೆ ಪರಮಾದ್ಭುತವಾದ ಒಂದು ಮಾತನ್ನು ರಾಯರು ವಿವರಣೆ ರೂಪದಲ್ಲಿ ಬೇರೆ ಬೇರೆ ವಾಕ್ಯಗಳ ಎಲ್ಲ ಸಾರವನ್ನು ಹೇಳ್ತಾರೆ. ಸ್ವಪೂಜಾತ್ಮಕಾನಿ ಮಮ ಶುಭಾರ್ಥಂ ಭಗವತಾ ಕಾರಿತಾನಿ, ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಇದು ನನ್ನ ಒಳ್ಳೆಯದಕ್ಕೆ ಭಗವಂತ ಮಾಡಿಸ್ತಾ ಇದ್ದಾನೆ. ಎಂಥ ಅದ್ಭುತವಾದಂಥ ಚಿಂತನೆ ಇದು. ನಮ್ಮ ಮನಸ್ಸಿನಲ್ಲಿ ಎಲ್ಲ ಏನೇನೇನೋ ಕಾಲುಷ್ಯ ಸೇರಿಕೊಂಡಿದೆಯಲ್ಲ, ಅಲ್ಲಿ ಇಲ್ಲ, ಈ ಪ್ರತಿಯೊಂದು ಕೆಲಸವು ಒಂದು ಉಸಿರಾಟ ಅದು ಇದು ಪ್ರತಿಯೊಂದು ಕೆಲಸವು ಇದು ಭಗವಂತನ ಪೂಜಾರೂಪವಾದದ್ದು, ಇದು ನನ್ನ ಶುಭಕ್ಕೋಸ್ಕರ, ನನ್ನ ಮಂಗಳಕ್ಕೋಸ್ಕರ, ನನ್ನ ಉದ್ಧಾರಕ್ಕೋಸ್ಕರ ಭಗವಂತ ಮಾಡಿಸ್ತಾ ಇದ್ದಾನೆ ಅನ್ನೋ ಚಿಂತನೆಯನ್ನು ತಂದುಕೊಂಡು ಮಾಡೋದಿದೆಯಲ್ಲ, ಇದು ಕರ್ಮಯೋಗ. ಸ್ವಪೂಜಾತ್ಮಕವಾದದ್ದನ್ನು ಭಗವಂತ ಮಾಡಿಸ್ತಾನೆ ಅನ್ನೋದು. ಇದನ್ನು ಮಾಡಬೇಕಾದ್ರೆ ಏನು ಬೇರೆ ಫಲ ಕಾಮನಾ ಬರುತ್ತೆ, ದ್ವೇಷ ಬರುತ್ತೆ, ಯಾರ ಮೇಲೋ ಸಿಟ್ಟು ಬರುತ್ತೆ, ಏನೋ ಪ್ರಶ್ನೆ ಬರುತ್ತೆ, ಗೊಂದಲ ಬರುತ್ತೆ, ಯಾಕೆ ಮಾಡಬೇಕು ಏನು, ಇದೆಲ್ಲ ಇದು ಶುದ್ಧಿಗೊಳಿಸ್ತಕ್ಕಂಥ ಕ್ರಿಯೆ. ಇದು ಹೇಗೆ ಅಂದರೆ, ಕೃಷಿಗೆ ನಮ್ಮ ಗುರುಗಳು ಪೇಜಾವರ ಸ್ವಾಮಿಗಳು ದೃಷ್ಟಾಂತ ಕೊಡ್ತಾರೆ. ಕೃಷಿ ಮಾಡಿ ಫಲ ಪಡಿಬೇಕಾಗಿದೆ, ಅದಕ್ಕೆ ಸುಮ್ಮನೆ ಹೋಗಿಬಿಟ್ಟು ಬೀಜ ನೆಟ್ಟರಾಗತ್ತಾ? ಇಲ್ಲ, ಆ ಭೂಮಿನೆಲ್ಲ ಹದಗೊಳಿಸಬೇಕು. ಹದಗೊಳಿಸುವ ಪ್ರಕ್ರಿಯೆ ಕರ್ಮಸನ್ಯಾಸದ ಪ್ರಕ್ರಿಯೆ, ನಮ್ಮ ಮನಸ್ಸನ್ನು ಶೋಧಿಸುವ ಪ್ರಕ್ರಿಯೆ. ಅದಾದ ಮೇಲೆ ಅಲ್ಲಿ ಬೀಜವನ್ನು ಬಿತ್ತಬೇಕು. ಯಾವುದು? ಕರ್ಮದ ಬೀಜಗಳನ್ನು ಬಿತ್ತಬೇಕು. ಅದರಿಂದ ಸಿಗುವಂತಹ ಫಲ ಏನು, ಅದು ಮುಂದಿನ ಅಧ್ಯಾಯದಲ್ಲಿ ಹೇಳ್ತಕ್ಕಂಥ ಧ್ಯಾನ. ಆ ಧ್ಯಾನ ಒಳ್ಳೆ ಪರಿಪಕ್ವವಾದದ್ದು ಬರಬೇಕಾದ್ರೆ, ಒಳ್ಳೆ ಹಣ್ಣು ಸಿಗಬೇಕು ಅಂತಂದರೆ ಒಳ್ಳೆ ಬೀಜ ನೆಡಬೇಕು, ಹಾಗಂದರೆ ಒಳ್ಳೊಳ್ಳೆ ಕರ್ಮಗಳನ್ನು ಮಾಡಬೇಕು, ಅದಕ್ಕೆ ಭೂಮಿಯು ಅಷ್ಟೇ ಹದವಾಗಿರಬೇಕು. ಹೀಗೆ ಕರ್ಮ ಸನ್ಯಾಸ, ಕರ್ಮಯೋಗ, ಆ ಭಗವಂತ ನನ್ನನ್ನು ನಿಂತು ಮಾಡಿಸ್ತಾ ಇದ್ದಾನೆ ಅಂತ ಬಂದಾಗ, ಒಬ್ಬ ವ್ಯಕ್ತಿ ತಾನು ಮಾಡಬೇಕಾದ್ರೆ ಒಂದು ಬಲ್ಬ್ನಲ್ಲಿ ಸ್ವಲ್ಪ ಕರೆಂಟ್ ಕೊಟ್ಟರೆ ಡಿಮ್ಮಾಗಿ ಉರಿಯುತ್ತೆ, ಅದಕ್ಕೆ ಅದರ ಸಾಮರ್ಥ್ಯ ಚೆನ್ನಾಗಿದ್ದು ಒಳ್ಳೆ ಕರೆಂಟ್ ಹೋದರೆ ಚೆನ್ನಾಗಿ ಬೆಳಗುತ್ತೆ. ಇನ್ನೂ ಅದ್ಭುತವಾದಂಥ 106 ವ್ಯಾಟ್ಸ್ ಇರುವಂಥದ್ದನ್ನು ಇಟ್ಟುಕೊಂಡ್ರಂತೂ ಇನ್ನೂ ಅದ್ಭುತವಾಗಿ ಬರುತ್ತೆ. ಹಾಗೆ ನಮ್ಮ ಒಳಗೆ ನಮ್ಮ ಶಕ್ತಿ ಏನಿದೆ ಅನ್ನೋದೇ ಗೊತ್ತಿರೋದಿಲ್ಲ, ಭಗವಂತ ನಮ್ಮಲ್ಲಿ ನಿಂತು ಇದೆಲ್ಲವನ್ನು ಮಾಡಿಸ್ತಾ ಇದ್ದಾನೆ ಅನ್ನುವಂತಹ ಒಂದು ಅನುಸಂಧಾನದಿಂದ ಮಾಡೋದಿದೆಯಲ್ಲ, ಇಡೀ ಒಬ್ಬೊಬ್ಬ ವ್ಯಕ್ತಿಯನ್ನು ಸಬಲಗೊಳಿಸುತ್ತೆ, ಒಂದೊಂದು ಕುಟುಂಬವನ್ನು ಸಬಲಗೊಳಿಸುತ್ತೆ. ಕುಟುಂಬಗಳು ಗಟ್ಟಿಯಾಗ್ತಾ ಹೋದರೆ ಆಧ್ಯಾತ್ಮಿಕವಾಗಿ ಇಡೀ ಸಮಾಜ ಸಶಕ್ತವಾಗುತ್ತೆ. ಹೀಗಾಗಿ ಇವತ್ತಿನ ಕಾಲದಲ್ಲಿ ಇದರಿಂದ ಏನು ಪ್ರಯೋಜನ ಅಂತ ಏನು ಪ್ರಶ್ನೆ ಬಂದಿದೆ, ಇದಕ್ಕೆ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಲೌಕಿಕವಾಗಿ ಇರಬಹುದು, ಧಾರ್ಮಿಕವಾದ ಇರಬಹುದು, ಎಲ್ಲ ಕರ್ಮಗಳನ್ನು
ತುಂಬ ಸಶಕ್ತಗೊಳಿಸಿ ಅದರಿಂದ ಹೆಚ್ಚು ಫಲವನ್ನು ಪಡೆಯುವಂತೆ ಮಾಡುವಂತಹ ಒಂದು ದೊಡ್ಡ ಸಂದೇಶ ಈ ಕರ್ಮಸನ್ಯಾಸ ಕರ್ಮಯೋಗಗಳ ಈ ವಿಚಾರದಲ್ಲಿ ಇದೆ. ಇಂದಿನ ಕಾಲಕ್ಕೆ ಈ ಮಾರ್ಗದ ಅವಶ್ಯಕತೆ ಇದೆಯಾ ಅಂದರೆ ನಿಮ್ಮ ಅಭಿಪ್ರಾಯ? ಇವತ್ತಿನ ಜನರು ಅಂದರೆ ಹುಡುಗರು ಇವರಿಗೆಲ್ಲ ಇದರಿಂದ ಏನು ಉಪಯೋಗ? ಇದೊಂದು ದೊಡ್ಡ ಪ್ರಶ್ನೆ ಬರುತ್ತೆ. ಎಷ್ಟೇ ಅದ್ಭುತವಾದ ವಿಚಾರ ಇರಬಹುದು, ಸಾಮಾನ್ಯ ಜನರಿಗೆ ಏನು ಅನಿಸುತ್ತೆ ಅಂತಂದರೆ ಇದೆಲ್ಲ ಓಲ್ಡ್ ಫ್ಯಾಷನ್ನು ಅಥವಾ ಓಲ್ಡ್ ಲೈಫ್ ಸ್ಟೈಲ್ ಇರೋರಿಗೆ ಇದೆಲ್ಲ ಬೇಕು, ಆಧುನಿಕ ಲೈಫ್ ಸ್ಟೈಲ್ ಅವರಿಗೆ ಎಷ್ಟು ಚೆನ್ನಾಗಿದ್ದಾರಲ್ಲ ಎಲ್ಲರೂ, ಆಮೋದ ಪ್ರಮೋದಗಳನ್ನು ಮಾಡಿಕೊಂಡು ಮಜಾ ಮಾಡಿಕೊಂಡು ಇದ್ದಾರೆ, ಇವತ್ತಿನ ಲೈಫ್ ಸ್ಟೈಲ್ಗೆ ಇದ್ಯಾವುದು ಬೇಕಾಗಿಲ್ಲ ಅನ್ನುವಂಥ ಒಂದು ಪ್ರಶ್ನೆ. ಇದು ಖಂಡಿತ ಬರಲಿಕ್ಕೆ ಅವಕಾಶ ಇದೆ. ಈ ಸಂದರ್ಭದಲ್ಲಿ ನಾವು ಭಗವದ್ಗೀತೆಯ ಸಂದೇಶ ಮತ್ತು ಈ ಅಧ್ಯಾಯದಲ್ಲೇ ಬಂದಿರತಕ್ಕಂತಹ ವಿಚಾರ ಅದನ್ನು ಸ್ವಲ್ಪ ಗಮನಿಸಬೇಕು. ಇವತ್ತು ನಾವು ಸುಖ ಮತ್ತು ಸುಖ ಸಾಧನಗಳ ಮಧ್ಯದಲ್ಲಿ ವ್ಯತ್ಯಾಸ ಗೊತ್ತಿಲ್ಲದವರಂತೆ ಬದುಕ್ತಾ ಇದ್ದೀವಿ. ನಾವು ಸುಖ ಅಂದರೆ ಝಮ್ ಅಂತಿರೋದು. ಝಮ್ ಅಂತಿರೋದು ಅಂದರೆ ಏನು? ಇಂಥ ಮನೆ ಇರೋದು, ಇಂಥ ವಾಹನ ಇರೋದು, ಇಂಥ ಬಟ್ಟೆ ಹಾಕೊಳ್ಳೋದು, ಇಂಥ ತಿಂಡಿ ತಿನ್ನೋದು, ಇಂಥ ಕಾಲದಲ್ಲಿ ಮನಸ್ಸಿಗೆ ಬಂದಂತೆ ಇರೋದು, ಇದೇ ಸುಖ ಅನ್ನೋವಂಥ ಒಂದು ಕಲ್ಪನೆಯಲ್ಲಿ ಇದ್ದೇವೆ. ಇದರಿಂದ ಸುಖ ಆಗೋದಿಲ್ಲ ಅಂತಲ್ಲ, ಸುಖ ಆಗುತ್ತೆ. ಆದರೆ ನಾವು ಗಮನಿಸಬೇಕಾಗಿರೋದು ಇವತ್ತು ಬಿಸ್ನೆಸ್ನವರೆಲ್ಲ 15-35 ವರ್ಷದವ್ರನ್ನ ಟಾರ್ಗೆಟ್ ಮಾಡ್ತಾರಂತೆ. ಸೊ ಅಲ್ಲಿ ಸಿಕ್ಕಾಪಟ್ಟೆ ಬಿಸ್ನೆಸ್, ಅವರಿಗೋಸ್ಕರ ವಸ್ತುಗಳು, ಅವರಿಗೋಸ್ಕರ. ಅವ್ರಿಗೆ ಗೊತ್ತಿದೆ 40 ವರ್ಷದ ನಂತರದವರು ಇದಕ್ಕೆಲ್ಲ ಬರೋದಿಲ್ಲ ಅಂಥೇಳಿ ಅವ್ರು ಯೋಚನೆನೂ ಮಾಡಲ್ಲ. ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಬೇರೆ ರೀತಿ ಅವ್ರಿಗೇನು ಬೇಕೋ ಅದನ್ನು ಟಾರ್ಗೆಟ್ ಮಾಡ್ತಾರೆ. ಸಿಕ್ಕಾಪಟ್ಟೆ ಬಿಸ್ನೆಸ್ ಮಾಡೋದು ಯಾರು? 15-35-40 ವರ್ಷದವರು ಅಂಥೇಳಿ. ಜೀವನ ತುಂಬ ದೀರ್ಘವಾಗಿದೆ. ಭಾರತೀಯ ಸಂಸ್ಕೃತಿ ಯಾವುದೇ ಒಂದನ್ನು ನೋಡಲಿಕ್ಕೆ ಹೋಲಿಸ್ಟಿಕ್ ವ್ಯೂ ಅಂದರೆ ಎಲ್ಲ ಮುಖಗಳಿಂದ ನೋಡಬೇಕಾಗತ್ತೆ. ನಮ್ಮ ಜೀವನ ಈಗಂತೂ ಔಷಧಗಳು ಇವೆಲ್ಲ ಬಂದು ಜೀವನ ಅವಧಿ ಜಾಸ್ತಿ ಆಗಿದೆ. 40 ವರ್ಷ 50 ವರ್ಷ 60 70 80 90. ಸೊ ಅಲ್ಲಿ ತನಕ ನಮ್ಮ ಜೀವನದಲ್ಲಿ ಏನು ಮಾಡಬೇಕಾಗಿದೆ, ಅದಕ್ಕೊಂದು ಪ್ಲ್ಯಾನ್ ಇದೆಯಾ? ಇವತ್ತು ದುಡ್ಡಿನ ವಿಷಯ ಬಂದಾಗ ಎಲ್ಲ ಥರದ್ದು ಪೋಸ್ಟ್ ರಿಟೈರ್ಮೆಂಟು ಅದು ಇದು ಎಲ್ಲ ಪ್ಲ್ಯಾನ್ ಮಾಡ್ತೀವಿ. ಹಾಗಾದರೆ ನಾನು ಆಧ್ಯಾತ್ಮಿಕವಾಗಿ ಬಿಟ್ಬಿಡೋಣ, ಸುಮ್ಮನೆ ಜೀವನ ಅಂದರೆ ಏನು, ಜೀವನದಲ್ಲಿ ಏನು ಗಳಿಸಬೇಕಾಗಿದೆ, ಏನು ಮಾಡಬೇಕಾಗಿದೆ? ಸೊ ಸುಖ ಒಂದು ಹಂತದಲ್ಲಿ ಇಂದ್ರಿಯಗಳು ಶಕ್ತಿ ಕಳ್ಕೊಳ್ತವೆ, ಒಂದು ಹಂತಕ್ಕೆ ಹೋದ ಮೇಲೆ ಜೀವನದಲ್ಲಿ ಕಷ್ಟ ನಷ್ಟಗಳು ಬರ್ತವೆ, ಇಂದ್ರಿಯಗಳು ಕೈ ಕೊಡ್ತವೆ, ಆರೋಗ್ಯ ಕೈ ಕೊಡುತ್ತೆ. ಯಾವುದನ್ನು ನಾವು ಪರಮೋಚ್ಚ ಸುಖ ಅಂತ ತಿಳಿದಿದ್ದೀವೋ ಅಂಥ ಭೋಗ ಜೀವನದಲ್ಲಿ ತುಂಬ ಸಮಸ್ಯೆಗಳು ಬರೋವು ಖಂಡಿತ ಇವೆ. ಹಾಗಾದರೆ ನಮ್ಮ ಇಡೀ ಜೀವನದಲ್ಲಿ ನಾವು ಏನನ್ನು ಗಳಿಸಬೇಕಾಗಿದೆ? ಸುಖ ಸಾಧನ ಅಲ್ಲ, ಸುಖವನ್ನು ಗಳಿಸಬೇಕಾಗಿದೆ. ಸುಖ ಅಂತಂದಾಗ ಬರಲ್ಲ, ಅದಕ್ಕೆ ಇನ್ನೊಂದು ಶಬ್ದ ಕೃಷ್ಣ ಬಳಸ್ತಾನೆ, ಸ ಶಾಂತಿ ಮಧಿಗಚ್ಚತಿ ಅಂತ ಹೇಳ್ತಾನೆ. ಈ ಶಬ್ದ ಶಾಂತಿ, ನೆಮ್ಮದಿ, ಇವುಗಳು ಜೀವನದಲ್ಲಿ ಬೇಕೋ ಬೇಡವೋ? ಇವತ್ತು ಯಾರು ತುಂಬ ಭೋಗ ಜೀವನದಲ್ಲಿ ಇದ್ದಾರೆ ಅವ್ರು ನಿಜವಾಗಿ ದೂರದಿಂದ ನೋಡೋವರಿಗೆ ಅಬ್ಬೋ ಏನು ಜಮ್ಮಂತಿದ್ದಾರೆ ಅಂತ ಅನಿಸುತ್ತೆ. ಆದರೆ ಹೇಗಿರುತ್ತೆ ಅಂತಂದರೆ ಅವ್ರ ಹತ್ರ ಒಂದು ದೊಡ್ಡ ವಾಹನ ಇರಬಹುದು, ಅದಕ್ಕಿಂತ ದೊಡ್ಡ ವಾಹನವನ್ನು ನೋಡಿ ಅವರಿಗೆ ಅಯ್ಯೋ ನಂತರ ಏನೂ ಇಲ್ಲ ಅಂತ ಹೇಳಿ ಇದ್ರೂ ಬೇಜಾರಲ್ಲಿರ್ತಾರೆ. ಯಾವುದೋ ವೇಷದಲ್ಲಿ ಏನು ಆ ಈ ವಿಷಯ ಸುಖಗಳು ಹೇಗಿವೆ ಅಂತಂದರೆ ಅವುಗಳ ಹತ್ರ ಎಷ್ಟು ಹತ್ರ ಹೋಗ್ತೀವಿ ಅಷ್ಟಷ್ಟು ಅವು ನಮ್ಮನ್ನು ನಿರ್ವೀರ್ಯಗೊಳಿಸ್ತವೆ, ಅವುಗಳಿಂದ ಸುಖ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಎಲ್ಲರ ಅನುಭವಕ್ಕೆ ಬರುತ್ತೆ, ಆದರೆ ಅದನ್ನು ಒಂದು ಮರೆಮಾಚಿ ಬದುಕ್ತಾ ಇರ್ತಾರೆ. ಆದರೆ ಕೃಷ್ಣನ ಸಂದೇಶ, ಅವನು ಹೇಳ್ತಾ ಇರೋದು, ಬಾಹ್ಯಸ್ಪರ್ಶೇಶು ಅಸಕ್ತಾತ್ಮ ವಿಂದತ್ಯಾತ್ಮನಿ ಯತ್ ಸುಖಂ ಸ ಬ್ರಹ್ಮಯೋಗಯುಕ್ತಾತ್ಮ ಸುಖಂ ಅಕ್ಷಯ್ಯಂ ಅಶ್ನುತೆ. ಈ ಕೃಷ್ಣನ ಸಂದೇಶದಲ್ಲಿ ಹೋದಾಗ ಈಗ ಹಿಂದೆ ಹೇಳಿದಂತೆ ಏನು ಭಗವಂತನಲ್ಲಿ ಮನಸ್ಸಿಟ್ಟು ಯೋಗ ಮಾರ್ಗವನ್ನು ಅನುಸರಿಸಿ ಜೀವನ ನಡೆಸ್ತಾನೆ ಅವನಿಗೆ ಅಕ್ಷಯ್ಯ ಸುಖವು ಸಿಗುತ್ತದೆ ಅನ್ನುವಂಥ ಮಾತನ್ನು ಬಳಸ್ತಾನೆ. ಅದರ ವಿವರಣೆ ನಾವು ನೋಡಬಹುದು. ಏಹಿ ಸಂಸ್ಪರ್ಶಜಾ ಭೋಗಾಹ ದುಃಖ ಯೋನಯ ಏವತೆ. ನೀವು ಬರೀ ವಿಷಯ ಸುಖಗಳಿಂದ ಸುಖ ಪಡಿಬಹುದು ಅಂತ ಅಂದ್ಕೊಂಡಿದ್ದರೆ ಅದು ಕೊನೆಯಾಗೋದು ದುಃಖದಲ್ಲೇ. ಅದರಿಂದ ಆದ್ಯಂತವಂತಹ ಅದಕ್ಕೊಂದು ಕೊನೆ ಇದೆ. ನ ತೇಷು ರಮತೆ ಬುಧಃ. ಬುದ್ಧಿವಂತರು ಜ್ಞಾನಿಗಳು ಅದನ್ನು ಎಷ್ಟು ಬೇಕೋ ಅಷ್ಟೇ ಬಳಸಬೇಕು. ಇವತ್ತು ಔಷಧ
ಔಷಧ ತೊಗೊಂಡ್ರೆ ಏನೋ ಒಳ್ಳೆಯದಾಗತ್ತೆ, ನಿದ್ರೆ ಮಾತ್ರೆ ತೊಗೊಂಡ್ರೆ ನಿದ್ರೆ ಬರುತ್ತೆ, ಹಾಗಂತ ಹೇಳಿಬಿಟ್ಟು ವರ್ಷಗಟ್ಟಲೆ ದಶಕಗಳಗಟ್ಟಲೆ ನಿದ್ರೆ ಮಾತ್ರೆ ತೊಗೊಂಡ್ರೆ ಏನಾಗುತ್ತೆ, ಏ ನಿದ್ರೆ ಮಾತ್ರೆ 10 ಮಾತ್ರೆ ಒಟ್ಟಿಗೆ ತೊಗೊಂಡ್ರೆ ಏನಾಗುತ್ತೆ, ಈ ಎಲ್ಲ ವಿಷಯ ಸುಖಗಳು ಆ ಥರ ಇದ್ದಾಗಿರ್ತವೆ. ಅದರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ನಮಗೆ ಒಬ್ಬ ದೇವರು ಅಂತಿದ್ದಾನೆ, ಗುರುಗಳು ಅಂತಿದ್ದಾರೆ, ಒಂದು ಅಧ್ಯಾತ್ಮ ಮಾರ್ಗ ಇದೆ ಅನ್ನೋದು ಗಮನಕ್ಕೆ ಬರದೇ ಹೋದರೆ ಎಂಥ ಜೀವನ ಇರುತ್ತೆ ಅಂದರೆ, ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸುಖಿ ನರಹ ಅನ್ನೋ ಸಂದರ್ಭದಲ್ಲಿ ಹೇಳ್ತಾನೆ, ಇವುಗಳನ್ನು ಗೆಲ್ಲೋದು ಬಹಳ ಕಷ್ಟ. ಶಕ್ನೋತಿ ಹೈವ ಯಸ್ಸೋಢುಂ ಪ್ರಾಕ್ ಶರೀರ ವಿಮೋಕ್ಷಣಾತ್, ಈ ದೇಹ ಬಿಟ್ಟು ಹೋಗೋದ್ರ ಒಳಗೆ ಈ ಜೀವನದಲ್ಲಿ ನಾನು ಯಾವ ಕಾಮವನ್ನು ಗೆಲ್ಲಿಕ್ಕಾಗಲಿಲ್ಲ, ಯಾವ ಕ್ರೋಧವನ್ನು ಗೆಲ್ಲಿಕ್ಕಾಗಲಿಲ್ಲ, ಯಾವ ಚಿಂತೆಯನ್ನು ಗೆಲ್ಲಿಕ್ಕಾಗಲಿಲ್ಲ, ಪ್ರತಿ ಕ್ಷಣ ಖುಷಿಯಿಂದ ಇರಲಿಕ್ಕೆ ಆಗಲಿಲ್ಲ ನನಗೆ, ನಾನು ಇಂಥ ದುಃಖವನ್ನು ಗೆಲ್ಲಿಕ್ಕಾಗಲಿಲ್ಲ, ಇಂಥ ಚಿಂತೆಯನ್ನು ಗೆಲ್ಲಿಕ್ಕಾಗಲಿಲ್ಲ ಅಂತ ಅವುಗಳನ್ನು ಗುರುತಿಸಿ 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 ಅವುಗಳನ್ನು ಗೆಲ್ಲೋದಿದೆಯಲ್ಲ, ಅದು ಆ ಒಂದೊಂದನ್ನು ಗೆದ್ದಾಗಲೂ ಒಂದು ಅಪಾರವಾದ ಶಾಂತಿಯನ್ನು ಕೊಡುತ್ತೆ, ಅಪಾರವಾದಂತಹ ನೆಮ್ಮದಿಯನ್ನು ಕೊಡುತ್ತೆ. ಆ ಶಬ್ದ ಬಳಸೋದನ್ನು ನೋಡಿ ಕೃಷ್ಣ ಪರಮಾತ್ಮ ಇದೇ ಅಧ್ಯಾಯದಲ್ಲಿ ಬಳಸಿರೋದು 24ನೇ ಶ್ಲೋಕದಲ್ಲಿ. ಯೋಂತಃ ಸುಖಃ ಅಂತರಾರಾಮಃ ತಥಾಂತರ್ಜ್ಯೋತಿರೇವಯಃ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತಃ ಅಧಿಗಚ್ಚತಿ. ಕೃಷ್ಣ ಪರಮಾತ್ಮ ಹೇಳ್ತಾ ಇರತಕ್ಕಂಥ ದಾರಿ ಹೇಗಿದೆ ಅಂತಂದರೆ, ಈ ಜೀವನದಲ್ಲೂ ಸುಖವಾಗಿರಬಹುದು, ಮುಂದೆ ಅಕ್ಷಯ ಸುಖ ಇದೆ. ಒಂದು ಮಗು ಒಂದು ಸಂದರ್ಭದಲ್ಲಿ ಒಂದು ಪ್ರಶ್ನೆ ಕೇಳ್ತು, ಇರೋದೊಂದು ಲೈಫು ಮಜವಾಗಿರಬೇಕಲ್ವಾ ಅಂತ. ಇವತ್ತಿನ ಇಡೀ ಮೀಡಿಯಾ ಕೊಡ್ತಾ ಇರತಕ್ಕಂಥ ಸಂದೇಶ ಇದು, ನೀವು ಇಷ್ಟೇ ಯೋಚನೆ ಮಾಡಿದರೆ ಸಾಕು ಅಂತ. ಇನ್ನು ಎಲ್ಲ ಜಾಹೀರಾತುಗಳು ಅವೆಲ್ಲ ನೀವು ಬರೀ 15-35 ವಯಸ್ಸನ್ನು ಯೋಚನೆ ಮಾಡಿದರೆ ಸಾಕು ಅನ್ನೋ ಥರ ಇರ್ತದೆ. ಆದರೆ ಅಲ್ಲ, 35ರ ನಂತರವೂ ಜೀವನ ಇದೆ, ವಯಸ್ಸಾದ ಮೇಲಿದೆ. ಬರೀ ಭೋಗದ ಜೀವನ ನಡೆಸಿದವರಿಗೆ ರಿಟೈರ್ಮೆಂಟ್ ಆದಮೇಲೆ 60ರ ನಂತರ ಏನು ಫಲ, ಏನು ಕೆಲಸ, ಏನು ಜೀವನಕ್ಕೆ ಗುರಿ, ಬೆಳಿಗ್ಗೆಯಿಂದ ರಾತ್ರಿ ತನಕ ಏನು ಮಾಡಬೇಕು, ಅವರು ಸುಮ್ಮನೆ ಕಾಲ ಹೋಗುತ್ತೆ. ಅದೇ ಈ ಥರದ ಭಗವಂತ, ಆ ಶಾಶ್ವತವಾದ ಒಂದು ಗುರಿ, ಅದಕ್ಕೆ ಬೇಕಾದಂತಹ ಈ ಧ್ಯಾನ, ಅದಕ್ಕೆ ಬೇಕಾದಂತಹ ಕರ್ಮಯೋಗ, ಈ ಕರ್ಮ ಸನ್ಯಾಸದ ವಿವಿಧ ಮುಖಗಳು, ಆ ದೇವತೆಗಳು, ಅವರ ಚಿಂತನೆ, ಸಜ್ಜನರ ಸಹವಾಸ, ಅದರಿಂದ ಲಭಿಸತಕ್ಕಂತಹ ಜ್ಞಾನದ ಬೆಳಕು, ಅಂತರ್ಜ್ಯೋತಿ ಅಂತ ಶಬ್ದ ಬಳಸ್ತಾನೆ, ಆ ಜ್ಞಾನದ ಬೆಳಕು, ಒಳಗಿನ ಬೆಳಕನ್ನು ಕಂಡವರಿಗೆ ಅದರ ಮಹತ್ವ ಗೊತ್ತಾಗುತ್ತೆ, ಅದರ ಸುಖ ಗೊತ್ತಾಗುತ್ತೆ. ಹಾಗೆ ಅಂತಃಸುಖ, ಅನೇಕ ಜನರಿಗೆ ಅಯ್ಯೋ ಏಕಾದಶಿ ಉಪವಾಸ ಕಷ್ಟ, ಚಾತುರ್ಮಾಸ್ಯ ಕಷ್ಟ ಅಂತ ಅನಿಸುತ್ತೆ. ಆದರೆ ಶಾಸ್ತ್ರ ಹೇಳಿದಂತೆ ಅದನ್ನು ಮಾಡ್ತಾ ಇದ್ದವರಿಗೆ ಓ 15 ದಿವಸಕ್ಕೊಂದ್ಸಲ ಏಕಾದಶಿ ಮಾಡಿಬಿಟ್ರೆ ಒಂದು ವಿಲಕ್ಷಣವಾದ ಆನಂದ ಆಗಿರುತ್ತೆ. ಆ ಸಾತ್ವಿಕವಾದಂಥದ್ದು ಕೃಷ್ಣನೇ ಹೇಳುವಂತೆ ಎತ್ತದಗ್ರೆ ವಿಷಮಿವ, ಮೊದಲಿಗೆ ಕಷ್ಟವಾಗಿರುತ್ತೆ, ಆದರೆ ಆಮೇಲೆ ಪರಿಣಾಮೇ ಅಮೃತೋಪಮಂ. ಈ ಕೃಷ್ಣ ತೋರಿಸಿರ್ತಕ್ಕಂತಹ ಭಾರತೀಯ ಜೀವನ ಪದ್ಧತಿ ಹೇಳಿರ್ತಕ್ಕಂತಹ ದಾರಿಗಳೇನಿವೆ, ಸಹಸ್ರಾರು ವರ್ಷಗಳಿಂದ ಇವತ್ತಿಗೂ ಯಾಕೆ ಉಳ್ಕೊಂಡು ಬಂದಿವೆ ಅಂತಂದರೆ, ಇದರಲ್ಲೊಂದು ಅಂತಃಸತ್ವ ಇದೆ. ಆರಂಭದಲ್ಲಿ ಕಷ್ಟ ಅಂತ ಅನಿಸಿದರೂ ಕೂಡ ಅದು ಪರಿಣಾಮದಲ್ಲಿ ತುಂಬ ಸುಖವಾಗಿರುತ್ತೆ. ನಾವು ಈ ಅಧ್ಯಾತ್ಮ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥವರು ಕೊನೆ ಕ್ಷಣದವರೆಗೂ ಖುಷಿ ಖುಷಿಯಾಗಿ ಸಂತೋಷದಿಂದ ಪ್ರತಿನಿತ್ಯ ಜೀವನಕ್ಕೆ ಒಂದು ಲಕ್ಷ್ಯವನ್ನು ಇಟ್ಟುಕೊಂಡು ಇಡೀ ದಿವಸ 24 ಗಂಟೆಯೂ ಕೂಡ ಅವರು ಬೇಸರ ಇಲ್ಲದೇ ಆ ಸಾಧನೆ ಮಾಡ್ತಾ ಇರುವಂತಹ ಮನಸ್ಥಿತಿಯಲ್ಲಿ ಇರೋದನ್ನು ನಾವು ಕಾಣಬಹುದು. ಅದೇ ಭೋಗದಿಂದ ಮಾತ್ರ ಗುರಿ ಇಟ್ಟುಕೊಂಡವರಿಗೆ ಒಂದು ವಯಸ್ಸಿನ ನಂತರ ಭೋಗ ಅನುಭವಿಸಲಿಕ್ಕೆ ದುಡ್ಡಿಲ್ಲ, ದುಡ್ಡಿದ್ದರೂ ಶಕ್ತಿ ಇಲ್ಲ, ದುಡ್ಡು ಶಕ್ತಿ ಎರಡೂ ಇದ್ದರೂ ಸಂಬಂಧಗಳಿಲ್ಲ, ಒಂದು ಗುರಿ ಇಲ್ಲದೆ ಇರತಕ್ಕಂಥ ಜೀವನ ನಡೆಯುತ್ತಲ್ಲ, ಅದನ್ನು ಬಿಟ್ಟು ಯೋಂತಃ ಸುಖಃ ಅಂತರಾರಾಮಃ, ಒಳಗೆ ವಿಲಕ್ಷಣವಾದ ಸುಖವನ್ನು ಅನುಭವಿಸುವಂತಹ ಒಂದು ದಾರಿಯನ್ನು ಶ್ರೀಕೃಷ್ಣ ಪರಮಾತ್ಮ ಈ ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾನೆ. ಈ 5ನೇ ಅಧ್ಯಾಯದಲ್ಲಿ ಇಂಥ ಅನೇಕ ಸಂದೇಶಗಳು ಸೇರಿಕೊಂಡು ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ ಇವೆರಡನ್ನು ಜೊತೆ ಜೊತೆಯಾಗಿ ತಗೊಂಡು ಹೋಗಿ ಎಂಥ ಒಂದು ಫಲವನ್ನು ಅನುಭವಿಸಬಹುದು ಅನ್ನುವಂಥ ಮಾತನ್ನು ತಿಳಿಸಿಕೊಟ್ಟಿದ್ದಾನೆ. ಈ ಅಧ್ಯಾಯದ ನೆನಪಿಡಬೇಕಾದ ಮಾತುಗಳು ಏನು? ಸಂದೇಶಗಳು ಮತ್ತು ಮಾತುಗಳು 700 ಶ್ಲೋಕಗಳ ಈ ಪುಟ್ಟ ಭಗವದ್ಗೀತೆಯೊಳಗೆ ಪ್ರತಿಯೊಂದು ಅಧ್ಯಾಯದಲ್ಲೂ ಅಪೂರ್ವ ಸುಭಾಷಿತಗಳ ರೂಪದ ಮಾತುಗಳೇ ಬಂದಿವೆ. ಒಂದು ಹಿಂದೆ ಹೇಳಿದಂತೆ ಪದ್ಮಪತ್ರಮಿವಾಂಭಸ, ಎಂಥ ಅದ್ಭುತವಾದ ಪ್ರೇರಣೆ ಕೊಡುತ್ತೆ ಅದು ಅಂತಂದರೆ, ಅಬ್ಬಾ ಜೀವನದಲ್ಲಿ
ಎಲ್ಲರ ಮಧ್ಯದಲ್ಲಿದ್ದರೂ ಯಾವ ಕಿರಿಕಿರಿಗಳಿಲ್ಲದೆ, ಬಂಧುಗಳ ಮಧ್ಯದಲ್ಲಿದ್ದು ಬಂಧುಗಳ ಕಿರಿಕಿರಿ ಇರಬಾರ್ದು, ಮನೆಯಲ್ಲಿದ್ದು ಮನೆಯಲ್ಲಿ ಯಾವ ಕಿರಿಕಿರಿ ಇರಬಾರ್ದು, ದುಡ್ಡಿನ ವ್ಯವಹಾರದಲ್ಲಿದ್ದು ದುಡ್ಡಿನ ಕಿರಿಕಿರಿ ಇರಬಾರ್ದು, ಈ ದೇಹ ಇದ್ದು ಅನಾರೋಗ್ಯದ ಕಿರಿಕಿರಿ ಇರಬಾರ್ದು. ಎಂಥ ಅದ್ಭುತವಾದಂಥ ಸಂದೇಶ ಅದು. ಹೊರಗೆ ಏನು ಬೇಕಾದರೂ ಇರಲಿ, ಒಳಗೆ ನನಗೆ ಬೇಕಾದಂತಹ ಒಂದು ಖುಷಿಯ ಸಂತೋಷದ ನೆಮ್ಮದಿಯ ಜೀವನವನ್ನು ನಾನು ನಡೆಸಬೇಕು ಅನ್ನುವಂಥ ಪ್ರೇರಣೆ ಕೊಡ್ತಕ್ಕಂತಹ ಅದಕ್ಕೆ ಬೇಕಾದಂತಹ ಮಾರ್ಗವನ್ನು ತೋರಿಸುವಂಥ ಮಾತು ಅದು ಒಂದು. ಇನ್ನೊಂದು ಬಹಳ ಪ್ರಸಿದ್ಧವಾದಂತಹ ಮಾತು ಈ ಅಧ್ಯಾಯದಲ್ಲಿ ಬಂದಿರೋದು, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾಹ ಸಮದರ್ಶಿನಃ. ಈ ಕರ್ಮಸನ್ಯಾಸ ಕರ್ಮಯೋಗಗಳನ್ನು ಅನುಷ್ಠಾನ ಮಾಡ್ತಾ ಇದ್ದರೆ ಜ್ಞಾನದಲ್ಲಿ ಒಂದು ಹೊಸ ಮಜಲನ್ನು ಏರಲಿಕ್ಕೆ ಸಾಧ್ಯ ಅನ್ನೋದನ್ನು ಕೃಷ್ಣ ಪರಮಾತ್ಮ ಹೇಳ್ತಾ ಜ್ಞಾನಿಗಳ ಅನೇಕ ವಿಷಯಗಳನ್ನು ಅಲ್ಲಿ ತಿಳಿಸ್ತಾ ಬಂದಿದ್ದಾನೆ. ಆ ಸಂದರ್ಭದಲ್ಲಿ ಒಬ್ಬ ಜ್ಞಾನಿ ಅಂತ ಅನಿಸ್ಕೊಳ್ಬೇಕಾದ್ರೆ ಅವನು ಸಮದರ್ಶಿ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾನೆ. ಈ ಶಬ್ದ ತುಂಬ ಗೊಂದಲವನ್ನು ಮೂಡಿಸ್ತಕ್ಕಂಥ ಶಬ್ದ. ಸಮದರ್ಶಿ, ಎಲ್ಲವನ್ನು ಸಮಾನವಾಗಿ ನೋಡೋದು, ಅಂದರೆ ಒಬ್ಬ ಅಧ್ಯಾಪಕ ಹೇಗೆ ಬರೆದಿದ್ದರೂ ಎಲ್ಲರಿಗೂ ಬೇಜಾರಾಗುತ್ತೆ ಅಂತ ಹೇಳಿಬಿಟ್ಟು ಒಂದೇ ಥರ 90 ಮಾರ್ಕ್ ಕೊಟ್ಟುಬಿಟ್ರೆ ಆಗ ಯಾರು ಚೆನ್ನಾಗಿ ಓದ್ತಿರ್ತಾರೆ ಅವರು ಬಿಟ್ಬಿಡ್ತಾರೆ, ಯಾರಿಗೆ 35 ಬರಬೇಕಾಗಿತ್ತು ಅವರಿಗೂ 90 ಕೊಡ್ತಿದ್ದಾರೆ ನಾನು ಯಾಕೆ ಕಷ್ಟಪಡಲಿ ಅಂಥೇಳಿ. ಹಾಗಂತ ಹೇಳಿಬಿಟ್ಟು ಎಲ್ರಿಗೂ 35 ಕೊಟ್ಟರೆ ಆಗ ಆವಾಗಲೂ ತೊಂದರೆ ಆಗುತ್ತೆ. ಹಾಗಾದರೆ ಒಬ್ಬ ಅಧ್ಯಾಪಕ ವಿಷಮ ಅಲ್ಲ, ಪಾರ್ಶಾಲಿಟಿ ಮಾಡಲ್ಲ, ಎಲ್ಲರಿಗೂ ಸಮಾನವಾಗಿದ್ದಾರೆ ಅಂತ ಯಾವಾಗ ಅನಿಸ್ಕೊಳ್ತಾರೆ ಅಂತಂದರೆ ಅವರು ಹೇಗೆ ಬರೆದಿದ್ದಾರೋ ಅದಕ್ಕೆ ತಕ್ಕಂತೆ ಅಂಕಗಳನ್ನು ಕೊಟ್ಟಾಗ. ಹಾಗೆಯೇ ಈ ಸಮದರ್ಶಿನಃ ಅನ್ನೋದರ ಅಭಿಪ್ರಾಯ, ಮೊದಲು ಆ ಶ್ಲೋಕದ ಒಂದು ಅರ್ಥವನ್ನು ನೋಡಿ ಅದರ ಮುಂದಿನ ಶ್ಲೋಕ ನೋಡಿದರೆ ಕೃಷ್ಣ ಏನು ಹೇಳಿ ಹೊರಟಿದ್ದಾನೆ ಅಂತ ಗೊತ್ತಾಗುತ್ತೆ. ಅವನು ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿ ಹಸ್ತಿನಿ ಶುನಿಚೈವ ಶ್ವಪಾಕೇಚ. ಒಂದು ಕಾಂಟ್ರಾಸ್ಟ್ ತಗೊಳ್ತಾನೆ. ನಾವು ಮನುಷ್ಯರಲ್ಲಿ ತುಂಬ ಗೌರವ ಸಲ್ಲಿಸ್ತಕ್ಕಂತಹ ಗುಣಸಂಪನ್ನರಾದ ಒಳ್ಳೆಯ ಅಧ್ಯಯನ ಮಾಡಿರತಕ್ಕಂತಹ ದೊಡ್ಡ ಜ್ಞಾನಿ ಇರಬಹುದು, ಜೀವನದಲ್ಲಿ ಇಂಥ ಯಾವ ಅವಕಾಶವನ್ನು ಪಡೆಯದೇನೆ ಅತ್ಯಂತ ನೀಚ ಜೀವನ ನಡೆಸ್ತಾ ಇರತಕ್ಕಂತಹ ಅಜ್ಞಾನಿ, ಅತ್ಯಂತ ಕಲ್ಮಶ ಮಲಿನ ವ್ಯಕ್ತಿ ಇರಬಹುದು. ಇವರಿಬ್ಬರನ್ನು ನಾವು ಒಂದೇ ಥರ ನೋಡಲಿಕ್ಕೆ ಬರಲ್ಲ. ಜ್ಞಾನಿಯಾದವನಿಗೆ ಬರುತ್ತೆ, ಅವನ ಸಮದರ್ಶಿಯಾಗಬೇಕು. ಇನ್ನೊಂದು ಕಡೆ ಪ್ರಾಣಿಗಳಲ್ಲಿ ರಾಜ ಗಜ ಅಂಥೇಳಿ ಆನೆಗೆ ಏನು ಎತ್ತರ, ಏನು ಕಥೆ, ಇಂತಹ ನೋಡಿದರೆ ಹೆದರುವಂತಹ ದೊಡ್ಡ ದಂತ ಇರತಕ್ಕಂಥ ಆನೆ ಇರಬಹುದು. ಇನ್ನೊಂದು ಕಡೆ ಶುನಿ ಶ್ವ ಅಂತಂದರೆ ಆ ನಾಯಿ, ನಾಯಿ ಕೆಲವರು ಅಸಹ್ಯ ಪಟ್ಟುಕೊಂಡು ದೂರ ಇಡತಕ್ಕಂಥದ್ದು ಇರಿದೆ. ಹೀಗೆ ಆ ದೊಡ್ಡ ವ್ಯಕ್ತಿ, ಮನುಷ್ಯರ ಮೇಲ್ಮಟ್ಟದ ವ್ಯಕ್ತಿ, ಕೆಳಮಟ್ಟದ ವ್ಯಕ್ತಿ ಇರಬಹುದು, ಪ್ರಾಣಿಗಳಿರಬಹುದು, ಇವರೆಲ್ಲರಲ್ಲಿ ಸಾಮ್ಯವನ್ನು ಕಾಣಬೇಕು ಅಂತ ಹೇಳಿಲ್ಲ ಕೃಷ್ಣ. ಸಮವಾಗಿ ನೋಡಬೇಕು ಅಂತ ಹೇಳಿದ್ದಾನೆ. ಏನು ಸಮವಾಗಿ ನೋಡೋದು ಅಂದರೆ ನಿರ್ದೋಷಂ ಹಿ ಸಮಂ ಬ್ರಹ್ಮ ಅಂತ ಮುಂದಿನ ಶ್ಲೋಕದಲ್ಲಿ ಅವನು ಹೇಳ್ತಾನೆ. ಹಾಗಾದರೆ ನಾನು ಸಮ ಅಂತ ಹೇಳ್ತಾ ಇರೋದು ಅವರ ಎಲ್ಲರ ಒಳಗೆ ಪರಮಾತ್ಮ ಒಬ್ಬನೇ ಅಂತ ನೋಡೋದು. ಹಾಗಾದರೆ ಜ್ಞಾನಿಗಳು ಯಾರು ಅಂತಂದರೆ ಬರೀ ಮೂರ್ತಿಯ ಒಳಗೆ, ಪುಸ್ತಕದ ಒಳಗೆ, ಶಾಲಿಗ್ರಾಮದ ಒಳಗೆ ಭಗವಂತನನ್ನು ಕಾಣೋರಲ್ಲ, ಬರೀ ನದಿಯ ಒಳಗೆ ಕ್ಷೇತ್ರದೊಳಗೆ ಭಗವಂತನನ್ನು ಕಾಣೋರಲ್ಲ, ತಮ್ಮ ಸುತ್ತಮುತ್ತಲಿರತಕ್ಕಂಥ ಪ್ರತಿಯೊಬ್ಬ ಜೀವಿಗಳಲ್ಲಿ ಭಗವಂತನನ್ನು ಕಾಣತಕ್ಕಂಥವರು ನಿಜವಾದ ಜ್ಞಾನಿಗಳು. ಎಲ್ಲ ಕಡೆ ಭಗವಂತನನ್ನು ಕಾಣಬೇಕು ಅಂತ ಬಂದಾಗ ಒಂದು ಸಮಸ್ಯೆ ಬರಲಿಕ್ಕೆ ಶುರು ಆಗುತ್ತೆ. ದೇವರ ಪೂಜೆ ಮಾಡೋರಿಗೆ ಒಂದು ಸಮಸ್ಯೆ ಬರ್ತಾ ಇರುತ್ತೆ. ಅಲ್ಲಿ ಒಂದು ದೊಡ್ಡ ಶಾಲಿಗ್ರಾಮ ಇರುತ್ತೆ, ಒಂದು ಚಿಕ್ಕ ಶಾಲಿಗ್ರಾಮ ಇರುತ್ತೆ, ಆಮೇಲೆ ಒಂದೆರಡು ಚಕ್ರಾಂಕಿತ ಇರುತ್ತೆ, ಏನೋ ಪ್ರತಿಮೆ ಇರುತ್ತೆ. ನಮ್ಮ ಹತ್ರ ಇರೋದು ಎರಡೇ ತುಳಸಿದಳ. ಆವಾಗ ಅದನ್ನು ಯಾವುದಕ್ಕೆ ಏರಿಸಬೇಕು ಅಂತ, ಚಿಕ್ಕದಕ್ಕೆ ಏರಿಸಿದರೆ ನೋಡಿ ಚಿಕ್ಕ ದೇವರಿಗೆ ಮಹತ್ವ ಕೊಡ್ತಾ ಇದ್ದೀನಿ ನಾನು, ದೊಡ್ಡ ದೇವ್ರನ್ನ ಬಿಡ್ತಾ ಇದ್ದೀನಿ ಅಂತ. ದೊಡ್ಡ ದೇವರಿಗೆ ಏರಿಸಿದರೆ ಅಯ್ಯೋ ದೊಡ್ಡ ದೇವರು, ಚಿಕ್ಕ ದೇವ್ರು ನನ್ನ ಕಡೆ. ಹೀಗೆ ಇರೋ ಶಾಲಿಗ್ರಾಮ ಚಕ್ರಾಂಕಿತಗಳಲ್ಲೇ ದೊಡ್ಡರು ಚಿಕ್ಕರು ಅಂತ ದೇವರೊಳಗೆ ವ್ಯತ್ಯಾಸ ಕಾಣಲಿಕ್ಕೆ ಶುರು ಆಗುತ್ತೆ. ಅದನ್ನು ಮೀರಬೇಕು. ಅದು ಚಿಕ್ಕದಿರಲಿ ದೊಡ್ಡದಿರಲಿ, ದೊಡ್ಡ ನದಿ ಇರಲಿ ಚಿಕ್ಕ, ಒಳಗಿರ್ತಕ್ಕಂಥ ಭಗವಂತ ಎಲ್ಲ ಕಡೆ ಸಮಾನನಾಗಿದ್ದಾನೆ. ಎಲ್ಲ ಕಡೆ ಅವನು ಅನಂತ ಗುಣ ಪರಿಪೂರ್ಣ, ದೋಷ ದೂರ. ಇದು ಬ್ರಹ್ಮಸೂತ್ರಾದಿಗಳಲ್ಲೂ ತೀರ್ಮಾನ ಮಾಡಿರತಕ್ಕಂತಹ ವಿಷಯ. ನ ಸ್ಥಾನತೋಪಿ ಪರಸ್ಯೋಭಯಲಿಂಗಂ ಸರ್ವತ್ರ ಹಿ. ಈ ಯಾವುದೇ ಸ್ಥಾನ ಇರಲಿ, ಯಾವುದೇ ವ್ಯಕ್ತಿ ಇರಲಿ, ಅವಳ ಒಳಗಿರತಕ್ಕಂತಹ ಭಗವಂತ ಅನಂತ ಗುಣ ಪರಿಪೂರ್ಣನಾಗಿ ಒಂದೇ ಏಕಪ್ರಕಾರವಾಗಿ ಇದ್ದಾನೆ. ದೇವತೆಗಳು ಅವತಾರ ಮಾಡಿದರೆ ಮೂಲ ರೂಪದ ಶಕ್ತಿ ಬೇರೆ, ಅಂಶದ ಶಕ್ತಿ ಬೇರೆ. ಆದರೆ ಭಗವಂತನಿಗೆ ಹಾಗಿಲ್ಲ.
ಅವನ ಎಲ್ಲ ರೂಪಗಳು ಎಲ್ಲ ಕಾಲದಲ್ಲೂ ಎಲ್ಲ ದೇಶದಲ್ಲೂ ಎಲ್ಲ ವ್ಯಕ್ತಿಗಳಲ್ಲೂ ಎಲ್ಲ ಜಡ ಪದಾರ್ಥಗಳಲ್ಲೂ ಎಲ್ಲ ಚೇತನ ಪದಾರ್ಥಗಳಲ್ಲೂ ಸಮಾನ ಅನ್ನುವಂಥ ಈ ದೃಷ್ಟಿಯನ್ನು ಬೆಳೆಸ್ಕೊಳ್ಬೇಕು. ಯಾಕೆ ಬೆಳೆಸ್ಕೊಳ್ಬೇಕು ಅಂತಂದರೆ, ನಮಗೆ ಒಳಗಿರ್ತಕ್ಕಂತಹ ಆಯಾಯ ವಸ್ತುಗಳಿಗೆ ಶಕ್ತಿ ಕೊಟ್ಟಿರತಕ್ಕಂಥ ಭಗವಂತ ಸಮಾನ ಅಂತ ಗೊತ್ತಾದಾಗ ಆ ವ್ಯಕ್ತಿಗಳಿಂದ ಬರ್ತಾ ಇರತಕ್ಕಂತಹ ಸಮಸ್ಯೆಗಳು, ಪೀಡೆಗಳು, ಇವುಗಳು ಕಡಿಮೆ ಆಗ್ತಾ ಹೋಗ್ತವೆ. ಆ ವ್ಯಕ್ತಿಗಳನ್ನು ನಾವು ನೋಡೋ ರೀತಿ ಬದಲಾಗುತ್ತೆ. ಯಾಕೆಂದರೆ ಎಲ್ಲರೂ ಕೂಡ ಭಗವಂತನ ಮಕ್ಕಳೇ. ಈಗ ತಂದೆ ತಾಯಿಗಳಿಗೆ ಅನೇಕ ಮಕ್ಕಳಿದ್ದರೆ ಅವರಲ್ಲಿ ವ್ಯತ್ಯಾಸ ಇದ್ದೇ ಇರುತ್ತೆ, ತಾರತಮ್ಯ ಇದ್ದೇ ಇರ್ತದೆ. ಆದರೆ ಅವರು ನೋಡೋ ದೃಷ್ಟಿ ಬದಲಾಗತ್ತಾ? ಇಲ್ಲ. ಯಾಕೆಂದರೆ ಅವರು ನಮ್ಮ ಮಕ್ಕಳು. ಹಾಗೆ ಇದೆಲ್ಲವೂ ಕೂಡ ಭಗವಂತನಿಗೆ ಸಂಬಂಧಪಟ್ಟಿದ್ದು ಅಂಥೇಳಿ ಎಲ್ಲದರೊಳಗೆ ಭಗವಂತನನ್ನು ಕಾಣ್ತಾ ಇದ್ದಾಗ ಆ ವಸ್ತುಗಳಿಂದ ನಮಗೇನು ಕಿರಿಕಿರಿ ಆಗ್ತಾ ಇದೆ, ವಸ್ತುಗಳಿಂದ ತೊಂದರೆ ಆಗ್ತಾ ಇದೆ, ಇದನ್ನು ಮೆಟ್ಟಿ ನಿಲ್ಲಲಿಕ್ಕೆ ಸಾಧ್ಯ ಅನ್ನುವಂತಹ ಒಂದು ಸಂದೇಶವನ್ನು ಶ್ರೀಕೃಷ್ಣ ಪರಮಾತ್ಮ ಈ ಅಧ್ಯಾಯದಲ್ಲಿ ಕೊಟ್ಟಿದ್ದಾನೆ. ಈ ಕರ್ಮಯೋಗ, ಕರ್ಮಸನ್ಯಾಸ ಇವುಗಳ ವಿಷಯವನ್ನು ಹೇಳ್ತಾ ಹೇಳ್ತಾ ಕೊನೆಗೆ ಧ್ಯಾನವನ್ನು ಎರಡು ಶ್ಲೋಕಗಳಲ್ಲಿ ಹೇಳ್ತಾನೆ. ಸ್ಪರ್ಶಾನ್ ಕೃತ್ತ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವ ಅಂತರೇ ಭ್ರುವೋಹೋ ಅಂತ ಹೇಳ್ತಾ ಹೀಗೆ ನೇರವಾಗಿ ಕುಳಿತು ಧ್ಯಾನವನ್ನು ಮಾಡಬೇಕು ಅಂತ ಅದರ ವಿಷಯವನ್ನೇ ಆರನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಮುಂದುವರಿಸ್ತಾನೆ. ಹೀಗೆ ಈ ಐದನೇ ಅಧ್ಯಾಯ, ಈ ಭಗವದ್ಗೀತೆಯ ಮೊದಲ ಆರು ಅಧ್ಯಾಯಗಳು ಏನು ಜ್ಞಾನೋಪಾಯವನ್ನು ಹೇಳಲಿಕ್ಕೆ ಹೊರಟಿವೆ ಅಂತ ಹೇಳಿದ್ದಾರೆ. ಅದರಲ್ಲಿ ಈ ಕರ್ಮಸನ್ಯಾಸ, ನಾನು ಗಮನಿಸಿದಂತೆ ಬಹಳ ಜನ ಈ ಕರ್ಮಸನ್ಯಾಸದ ಬಗ್ಗೆ ಬಹಳ ಮಾತಾಡಲಿಕ್ಕೆ ಹೋಗಲ್ಲ. ಯಾಕೆಂತಂದರೆ ಕೃಷ್ಣನೇ ಹೇಳಿದಂತೆ ಮತ್ತು 18ನೇ ಅಧ್ಯಾಯದಲ್ಲಿ ತಗೊಂಡಿದ್ದಾರೆ, ಕರ್ಮಸನ್ಯಾಸ ಕಷ್ಟ ಅಂತ ಹೇಳಿದ್ದಾನೆ. ಈ ಅಧ್ಯಾಯದಲ್ಲಿ ಬಂದಿರೋ ಇನ್ನೊಂದು ಮಾತದು, ಈ ಕರ್ಮಯೋಗ ಮತ್ತು ಕರ್ಮಸನ್ಯಾಸ ಇವೆರಡರಲ್ಲಿ ಕರ್ಮಯೋಗ ಸುಲಭ, ಕರ್ಮಸನ್ಯಾಸ ಕಷ್ಟ ಅಂತ. ಯಾಕೆ? ಯೋಗ ಅಂದ್ರೇನು? ಮಾಡೋದು, ಮಾಡೋದನ್ನು ಮೊದಲು ಮಾಡ್ತಾ ಇರಬಹುದು, ಆದರೆ ಅದೇನು ಬಿಡಬೇಕಲ್ಲ, ಫಲಕಾಮನೆ ಬಿಡಬೇಕು, ಕ್ರೋಧ ಬಿಡಬೇಕು, ಅದೆಲ್ಲ ಬಿಡೋದು ಕಷ್ಟ. ಅದರಿಂದ ಅದನ್ನು ಕೊನೆಗೆ 18ನೇ ಅಧ್ಯಾಯದಲ್ಲೂ ಇದರ ಬಗ್ಗೆ ಮತ್ತಷ್ಟು ಹೇಳೋದು ಇದೆ ಅಂಥೇಳಿ ತಿಳಿಸಿಕೊಟ್ಟಿದ್ದಾರೆ. ಅದೇ ಕರ್ಮಯೋಗ, ಕರ್ಮಸನ್ಯಾಸ ಇವೆರಡರ ಮಹತ್ವವನ್ನು ಅರ್ಥ ಮಾಡಿಕೊಂಡು ಯಥಾಶಕ್ತಿ ನಾವು ಅದನ್ನು ರೂಪಿಸಿಕೊಳ್ಳಬೇಕು. ಅದಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನು, ಸಜ್ಜನರ ಸಹವಾಸವನ್ನು ಹರಿವಾಯು ಗುರುಗಳು ನಮಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಸಂವಾದವನ್ನು ಶ್ರೀಕೃಷ್ಣಾರ್ಪಣಮತ್ತು ಅಂತ ಮುಗಿಸ್ತಾ ಇದ್ದೇವೆ. ಹರಯೇ ನಮಃ. ಭಕ್ತಿಸುಧಾ ವಾಹಿನಿಯ ಎಲ್ಲ ವೀಕ್ಷಕರಿಗೆ, ಈ ಸಂವಾದವನ್ನು ಕೇಳಿ ಸಂತೋಷ ಪಡ್ತಾ ಇರೋರಿಗೆ ಅಭಿನಂದನೆಗಳು, ಅಭಿವಂದನೆಗಳು.